मर्त बिट्रा इवत्तु वन्ने तारीख एल्लरिगू खर्च कोडबेकल्ल हौद 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 ಈಚೆಗೆ ಮರವು ಜಾಸ್ತಿ ವಯಸ್ಸಾಗ್ತಿದೆ ಅಲ್ವೇ ಹೌದಪ್ಪ ವಯಸ್ಸಾಗ್ತಾ ಇದೆ ಆದಷ್ಟು ಬೇಗನೆ ಮದುವೆ ಮಾಡ್ಬಿಡೋದು ನಾನು ಹೇಳಿದ ನನಗೋ ನಾನು ಹೇಳಿದ್ದು ನನಗೆ ರಾಮ ನಿನ್ನ ಪುಸ್ತಕದ ಅಂಗಡಿ ವ್ಯಾಪಾರ ಹೇಗೆ ನಡೀತಾ ಇದೆ ಸೆಕ್ಸ್ ಬುಕ್ಸ್ ಎಲ್ಲ ಚೆನ್ನಾಗಿ ಸೇಲ್ ಆಗ್ತಾ ಇದೆಯಪ್ಪ ಆದ್ರೆ ನೀ ಬರೆದಿದೆಯಲ್ಲ ವೇದಾಂತದ ಪುಸ್ತಕ ಅದು ಮಾತ್ರ ಸೇಲ್ ಆಗ್ತಾ ಇಲ್ಲ ಅದಕ್ಕೆ ಒಂದು ಐಡಿಯಾ ಮಾಡಿದೀನಪ್ಪ ಏನು ನೀನ್ ಬರೆದಿರೋ ವೇದಾಂತದ ಪುಸ್ತಕಕ್ಕೆ ಸೆಕ್ಸ್ ಬುಕ್ ಮೇಲಿರೋ ರೊಟ್ಟನ ಕಿತ್ತಿ ಅಂಟಿಸಿ ಮಾರ್ಬಿಡೋಣ ಅಂತ ಪುಜಮಾಯಿ ರಾಮರಾಮ ರಾಮರಾಮ 39 ರೂಪಾಯಿ 95 ಪೈಸೆ ನನ್ನ ಖರ್ಚಿಗೆ 80 ರೂಪಾಯಿ 5 ಪೈಸೆ ಒಟ್ಟು 120 ರೂಪಾಯಿ ಎರಡು ಚಪ್ಪಲಿ ಬೆಲೆ ಇವನಿಗೆ ಸರಿ ತಗೋ ಲಕ್ಷ್ಮಣ ಅಪ್ಪ ಇನ್ನು 6 ತಿಂಗಳಲ್ಲಿ ನನಗೆ ಪ್ರಮೋಷನ್ ಸಿಕ್ಬಿಡತ್ತಪ್ಪ ತುಂಬಾ ಸಂತೋಷ ದುಡ್ಡು ಎಷ್ಟು ಬೇಕು ಒಂದು 200 ರೂಪಾಯಿ ಕೊಡಿ ಬೆಲೆ ಏರ್ತಾ ಇದೆಯಲ್ಲ ಪೆಟ್ರೋಲ್ ಬೆಲೆನು ಏರ್ತಾ ಇದೆಯಲ್ಲ ಸಿಗರೆಟ್ ಬೆಲೆನು ಏರ್ತಾ ಇದೆಯಲ್ಲ ತಗೋ ಆರೋಗ್ಯನೇ ಮನುಷ್ಯನಿಗೆ ಭಾಗ್ಯ सिगरेट स्मोकिंग इज इंजुरियस टू हेल्थ ನಾನು ಆಗಲೇ ಹೇಳಿದಿನಿ ಐ ಆಮ್ ಸಾರಿ ಇನ್ನ ಕಿರಿ ಮಗ ಏನಂತಾನೆ ಕುಡಿತಾ ಕುಟುಂಬಕ್ಕೆ ಕೇಡು ನೀತಿ ಸೂತ್ರ ಹೇಳ್ತಾ ಇದೀನಪ್ಪ ಏ ಅಪ್ಪ ನನ್ನ ಲೀವ್ ಎಲ್ಲಾ ಮುಗಿದೋಯ್ತು ಈ ನಡುವಿಸ್ತಲ್ಲಿ ಡ್ಯೂಟಿಗೆ ಜಾಯಿನ್ ಆಗಬೇಕಪ್ಪ ತೋ ಭರತ ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಜಮ್ಷೆಡ್ಪುರದಲ್ಲಿ ಯಾಕಪ್ಪ ಕೆಲಸ ಮಾಡಬೇಕು ಇಲ್ಲೇ ಒಂದು ಹುಡುಕೋ ಬರದ ಈ ಊರ್ನಲ್ಲಿ ಅಷ್ಟೊಂದು ಸಂಬಳ ಯಾರಪ್ಪ ಕೊಡ್ತಾ ಸರಿ ಸರಿ ದುಡ್ಡು ಎಷ್ಟು ಬೇಕು 500 ರೂಪಾಯಿ ಪ್ಲಸ್ ಊರ್ಗೆ ಹೋಗೋ ಎಕ್ಸ್ಪೆನ್ಸ್ ಎಲ್ಲ ಇದೆಯಲ್ಲಪ್ಪ ಇವನು ಕಾಸ್ಟ್ಲಿ ಸರ್ನು ಕಣೆ ಇಂಗ್ಲೆಂಡ್ ಭರತ ರಾಮನ ಪಾದಕ ಬೆಡ್ ಮೇಲೆ ಪೂಜೆ ಮಾಡ್ತಾನೆ ಯು ಶಟ್ ಅಪ್ ಮಹಾರಾಜರಿಗೆ ತಲೆ ಸುತ್ತಬಾರದು ತೆಂಗಿನಕಾಯಿ ಬೆಲೆ ಎಷ್ಟು ಗೊತ್ತಾ 5 ರೂಪಾಯಿ ಬಟಾಣಿ ಕೆಜಿ 6 ರೂಪಾಯಿ ಸೀಮೆಣ್ಣೆ ಲೀಟರ್ 3 ರೂಪಾಯಿ ಬೆಣ್ಣೆ ಬೆಲೆ ಎಷ್ಟು ಗೊತ್ತಾ ಕಿಲೋ 40 ರೂಪಾಯಿ ರಾಮ ಇಪ್ಪಟ್ ಯಾಕೆ ಪದಾರ್ಥಗಳ ಬೆಲೆ ಏರಿರೋದು ನೋಡಿ ಕೊಡಿ ಅಂತ ಟೋಟಲ್ ಎಷ್ಟು 1499 ರೂಪಾಯಿ 95 ಪೈಸೆ ಬಾಟಾ ಕಂಪನಿ ಚಪ್ಪಲಿ ರೇಟ್ ತಗೋ 1500 ರೂಪಾಯಿ 5 ಪೈಸೆ ಜಾಸ್ತಿ ಕೊಟ್ಬಿಟ್ರಲ್ಲ ಧಾರಾಳವಾಗಿ ಖರ್ಚು ಮಾಡು ನಿನಗೆ ಎಷ್ಟು ಬೇಕು ಶಂಕರ 85 ರೂಪಾಯಿ ಒಂದು ಫುಲ್ ಬಾರ್ ಮ್ಯಾಕ್ಡೋನಲ್ಡ್ ವಿಸ್ಕಿಗೆ ಇವತ್ತು ಒಂದಿನ ಕೊಟ್ರೆ ಸಾಕು ಯಾಕೆಂದ್ರೆ ನಿನ್ನೆ ಇದ್ದೋನ್ ಇವತ್ತಿಲ್ಲ ಇವತ್ತಿದ್ದೋನ್ ನಾಳೆ ಇಲ್ಲ ನಾಳೆ ನಾನೇನಾದ್ರೂ ಜೀವಂತವಾಗಿ ಬದುಕಿದ್ರೆ ಮತ್ತೆ ಕೇಳ್ತೀನಿ ಶಂಕರ ಬ್ಯಾಂಕ್ ಇಂದ ಫೋನ್ ಮಾಡಿದ್ರಪ್ಪ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಇರೋ ನಿನ್ನ 2 ಲಕ್ಷ ರೂಪಾಯಿಗೆ ಇಂಟರೆಸ್ಟ್ ಕೇಳಿಸ್ಕೊಳ್ಳದೇನೇ ಹೋಗ್ತಾ ಇದಾನಲ್ಲ ಏನ್ರಿ ನೀವಾದ್ರೂ ಹೇಳಬಾರದ ನಿಮ್ಮ ತಮ್ಮನಿಗೆ ಕುಡಿಬೇಡ ಅಂತ ಕೌಸಲ್ಯ ನಾನೇನಾದರೂ ಅವನ ಜಾಗದಲ್ಲಿ ಇದ್ದಿದ್ರೆ ನಾನು ಅವನ ಹಾಗೆ ಊರೆಲ್ಲಾ ನಿನ್ನ ಹಿಂದೆ ನೀನು ನಗುವಾಗ ಯಾರಿಲ್ಲ ನಿನ್ನ ಜೊತೆಗೆ ಸುದ್ದು ಹಾಡುವಾಗ ಈ ನಿಜವ ಅರಿತರೆ ನಿನಗಿಲ್ಲ ತೊಂದರೆ ನೀವಲ್ಟಿ ಜೀವ ಎಂಬ ನಿಜವ ಮರೆತಿಯ ಜೊಕೆ ಊರೆಲ್ಲ ನಿನ್ನ ಹಿಂದೆ ನೀನು ನಗುವಾಗ ಮರೆಯಲ್ಲಿ ತಪ್ಪನ್ನು ಮಾಡೋನಲ್ಲ ಎಂದು ನಾನು ನೀನು ಬಲ್ಲೆಯೇನು ಅರೆ ನೀನು ಬಲ್ಲೆಯೇನು ಕುಂಡನ್ನು
ಹಾಕೋಕೆ ಎಂದು ನಾನು ನಾಚೋದಿಲ್ಲ. ನೋಡು ನನ್ನ ನೀನು, ಅರೆ ನೋಡು ನನ್ನ ನೀನು ಶಿವನಾಳೆ ಬಾಡಿನಲ್ಲಿ ಎಂದು ನಾನು ನಟನೆ ಮಾಡಿದು. I cannot act, man, will you me? Hey, hey, urella ninna hinde nenu naduvaga. Ah, la 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 la. ಮಾತಲ್ಲಿ ಎಲ್ಲರೂ ನೀತಿ ಹೇಳೋರೇನೆ, ಇಲ್ಲಿ ಮಾತು ಸುಲಭ ತಾನೆ, ಒಣ ಮಾತು ಸುಲಭ ತಾನೆ ಶಿವನಾಡೆ. ಕಾಲ ಕೆಡಲು ಯಾರು ನಿನ್ನ ತಿರುಗಿ ನೋಡರು. Nobody will look at you, man. Urella ninna hinde ninu naguvaga. Yarilla ninna jindige sootu haduvaga. ಈ ನಿಜವಾರ್ತನೆ ನಿನಗಿಲ್ಲ ತೊಂದರೆ, ನೀವೊಂದು ಜೀವ ಎಂಬ ನಿಜವ ಮರೆತೀಯ ಜೋಕೆ. ಊರೆಲ್ಲ ನಿನ್ನ ಹಿಂದೆ ನೀನು ನಗುವಾಗ. ಸಾರಿ ಅತ್ಗೆ, ಬರುವ ಸ್ವಲ್ಪ ಲೇಟ್ ಆಯ್ತು. ಊಟ ಮಾಡುವ ಬಾನಮ್ಮ. ಇಂಥ ವಿಚಾರದಲ್ಲಿ ನಾವು ಯಾವಾಗಲೂ ನಾಚಿಕೆನೇ ಪಟ್ಕೋಬಾರ್ದು. ಓಡಗ ಲವ್ ಮಾಡಬೇಕು. ನಿನ್ನ ಲವ್ ನಾವನ್ನ ತಡ್ಕೊಳ್ಳಾರ್ದೇನೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಅಂತ ಹಾಡ್ತಾ ಇರ್ಬೇಕು. ಈ ಹಾಡ್ನ ಅವ್ರಾಗ್ಲೇ ಹಾಡ್ಬಿಟ್ಟಿದ್ದಾರೆ. ಹಾಡ್ಬಿಟ್ನಾನೆ ಮರದಿಂದ ಹಾರು ಬಂದ್ಯಾ? ಏನಪ್ಪ ನಿನ್ನ ಹೆಸರು ಹನುಮಂತಪ್ಪನ? ಇಲ್ಲ, ಮಾರುತಿ ಆಂಜನೇಯ ಹನುಮಂತ. ಅಪ್ಪ ಇವ್ರೇ ಅವರು. ಇವನೆಲ್ಲಿ ಸಿಕ್ಕಿದ್ನೆ ನಿನಗೆ? ಜೂನಲ್ಲ. ಇಲ್ಲ, ಕಿಷ್ಕಿಂದಾಪುರದಲ್ಲಿ. ಮಾನು ಇವನ್ ಯಾವ ಇವನ್ ಜೊತೆ ಯಾಕೆ ಮಾತಾಡ್ತಾ ಇದೆಯೋ? ಏ ಬೆಪ್ಪ, ನಾನು ಅಪ್ಪ. ಓ, ನೀನೇನು ಗರುಡಾಚಾರಿ? ಏ ಭಾನು, ನಮ್ಮ ವಂಶ ವೃಕ್ಷನೆಲ್ಲ ಹೇಳ್ಬಿಟ್ಟೇನೆ. ಆ ಕೈ ಹಿಡಿಯೋಕ್ ಮೊದಲು ಈ ಕೈ ಮೇಲೆ ಕೈ ಇಟ್ಟು ಮಾತು ಕೊಡಬೇಕು. ನೀನೇ ಈ ಹುಡುಗಿನ ಮದುವೆ ಆಗ್ತೀನಿ ಅಂತ ಗೊತ್ತಾ? ಚಿಂತಿಸಬೇಡ ಸಹೋದರ, ನಿನಗೂ ಆ ಭಾನುಮತಿಗೂ ಇರುವ ಪ್ರೇಮದ ವಿಷಯವನ್ನು ನಮ್ಮ ಜನಕನಿಗೆ ನೈಸ್ಸಾಗಿ ತಿಳಿಸಿ ನಿಮ್ಮಿಬ್ಬರ ಪ್ರೇಮ ವಿವಾಹವನ್ನು ವಿಜೃಂಭಣೆಯಿಂದ ಮಾಡಿಸುವ ಹೊಣೆ ನನ್ನದು. ಅಮ್ಮ, ಅಕ್ಕಿಲ್ ಕಲ್ಲಾರಿಸ್ತಿದ್ಯಾ? ಇಲ್ಲ ಕಣೋ, ಕಲ್ಲಲ್ಲಿ ಅಕ್ಕಿ ಆರಿಸ್ತಾ ಇದ್ದೀನಿ. ಅಮ್ಮ ಜೋಕ್ ಮಾಡ್ಬಿಟ್ಟ. ಅರೆ ರೇ ಅಮ್ಮ, ಯಾಕಮ್ಮ ಇಷ್ಟೊಂದವರು? ಅಯ್ಯಯ್ಯೋ ಪಾಪ, ಹಗಲು ರಾತ್ರಿ ನೀನಿಗೆ ದುರ್ಯೋಧನ ನೋಡಕ್ಕೆ ನನ್ ಕೈಲಾಗಲ್ಲಮ್ಮ. ಹೊಸಲ್ಯ, ನಮ್ ರಾಮು ಮಾತನಿ. ಅಯ್ಯೋ ಅಯ್ಯೋ, ಅಪ್ಪ ಸಾಧಾರಣವಾಗಿ ಒಬ್ಬ ಹುಡುಗನ್ಗೆ 20-25 ವರ್ಷದಲ್ಲಿ ಏನ್ ಬರುತ್ತೆ? ಬುದ್ಧಿ ಬರುತ್ತೆ, ಜವಾಬ್ದಾರಿ ಬರುತ್ತೆ. ಅಪ್ಪ
ರೋಮಿಯೋ ಜೂಲಿಯಟ್ ಏನ್ ಮಾಡಿದ್ರು ಪಾಪ ಸತ್ತು ಹೋಗ್ಬಿಟ್ರು ಚಿಕ್ಕವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕಾಗದೇ ಇರೋ ದೊಡ್ಡವ್ರನ್ನ ಹ್ಯಾಕ್ ಬೈಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಯಾಕೋ ಬೈಬೇಕು ನೇರವಾಗಿ ನನ್ನ ಹತ್ರ ಬಂದು ಅಪ್ಪ ನಮ್ಮ ಮದುವೆ ಮಾಡ್ಕೋತೀನಿ ಅಂತ ಕೇಳೋಕೆ ಏನೋ ಸಂಕೋಚ ನಿಂಗೆ ನಾನು ಕೇಳಕ್ ಮುಂಚೆ ನೀನೇ ಅರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ ಏನ್ರಿ ನಮ್ಮ ರಾಮುಗೆ ಒಂದು ಒಳ್ಳೆ ಹುಡುಗಿ ನೋಡಿ ಬೇಗ ಮದುವೆ ಮಾಡಬೇಕು ಆಯ್ತು ಆಯ್ತು ಥ್ಯಾಂಕ್ ಯು ಫಾದರ್ ಸಕ್ಸಸ್ ಸಕ್ಸಸ್ ಏನೋ ಸಕ್ಸಸ್ ನಿನ್ ತಲೆ ನನ್ನ ಮದುವೆ ವಿಷಯ ಮಾತಾಡೋ ಅಂತ ಅಲ್ವಾ ನಿನ್ ಕಳಿಸಿದ್ದು ಸಹೋದರ ಮೊದಲು ಹಿರಿಯನ ಮದುವೆ ಈ ರಾಮ ಶಿವಧನಸ್ಸನ್ನು ಮುರಿದು ಸೀತೆಯನ್ನ ಮದುವೆಯಾದ ಮೇಲೆ ತಮ್ಮ ಲಕ್ಷ್ಮಣನ ಮದುವೆ ನೀನೇನಾದರೂ ಬೇಗನೆ ಶಿವಧನಸ್ಸನ್ನು ಮುರಿಯಲಿಲ್ಲ ಹಲ್ಲು ಮುರಿದು ಬಿಡ್ತೀನಿ ಕೃಷ್ಣ ತತ್ವಾಮೃತ ಸಾರ ಗೀತಾ ರಸಾಯನ ಮಹಾಭಾರತದ ಉಪಕಥೆಗಳು ಉಪನಿಷತ್ ಕಥೆಗಳು ಇತ್ಯಾದಿ ಮಹಾನ್ ಕೃತಿ ರತ್ನಗಳನ್ನು ರಚಿಸತಕ್ಕಂತಹ ಕೃಷ್ಣಾಚಾರ್ಯರ ಸಂದ ಬೆಳೆಸೋದು ಅಂದ್ರೆ ನಮ್ಮ ಪೂರ್ವಜನದ ಪುಣ್ಯವೇ ಸರಿ ಹೆಸರಿಗೆ ಎಬಿಸಿ ಇಂದ ಎಕ್ಸ್ ವೈ ಝೆಡ್ ವರೆಗೂ ಡಿಗ್ರಿಗಳನ್ನ ಹೊಂದಿ ಸಾವಿರಾರು ಕೇಸಸ್ಗಳನ್ನ ನಡೆಸಿರೋ ಜಸ್ಟಿಸ್ ಜಾನಕಿ ರಾಮಯ್ಯನವರ ಜೊತೆ ಸಂಬಂಧ ಮಾಡೋದು ಅಂದ್ರೆ ಹೊಟ್ಟು ಹುಟ್ಟಿರಬೇಕು ಚಮನ್ಲಾಲ್ ಡೋಬೆ ಸಿಮ್ಲಾದಲ್ಲಿದ್ದಾರೆ ಜಮುನಾಥ್ ಪ್ರಸಾದ್ ಗೌಹಾತಿಯಲ್ಲಿದ್ದಾರೆ ಆ ಮೂರ್ ಜನ ಮನಸ್ಸು ಮಾಡಿದ್ರೆ 50 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ನಮಗ್ ಸಿಗೋದು ಓಕೆ ಸರ್ ನೀವ್ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಭರತ್ ಇದುವರೆಗೂ ಯಾವ ಕೆಲಸದಲ್ಲೂ ಸೋತಿಲ್ಲ ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಏನ್ರಿ ಇನ್ನೂ ಬರ್ಲಿಲ್ವಲ್ಲ ಏನಾಯ್ತು ಗೊತ್ತಾಗ್ಲಿಲ್ವೇ ಅಡ್ಡ ಬರ್ದಾಯ್ತು ಟೆಲಿಗ್ರಾಮ್ ಕೊಟ್ಟಾಯ್ತು ಏನಿದು ಬೀಗರು ಹೀಗೆ ಬೀದಿ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ರೆ ಹಾಗೆ ಮುಹೂರ್ತದ ವೇಳೆ ಮೀರ್ತಾ ಬಂತು ಅದು ನನ್ನ ಮೂರನೇ ಮಗ ಭರತ ಇನ್ನೂ ಬರಲೇ ಇಲ್ಲ ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ರಾಯರೆ ಹೇಗಿದ್ರು ಮದುವೆನ ವಿಡಿಯೋ ಕ್ಯಾಸೆಟ್ ಮಾಡ್ಲಿಕ್ಕೆ ಹೇಳಿದಿನಿ ಅವನು ಬಂದ ಮೇಲೆ ವಿಡಿಯೋ ಮದುವೆ ತೋರಿಸದಾಯ್ತು ಲಕ್ಷ್ಮಣ ನೀನು ಹೋಗಿ ಸ್ವಲ್ಪ ಶಂಕರನ್ನ ನೋಡ್ಕೋ ಸರಸ್ವತಿ ಕರಮಧ್ಯೆ ಮಹಾದೇವಿ ಪ್ರಭಾತೆ ಕರದರ್ಶನ್ ರಾಮಚಂದ್ರ ಅತ್ತೆ ಬಚ್ಚಲ ಮನೆಯಲ್ಲಿ ನಿಮ್ಗೆ ಸ್ನಾನಕ್ಕೆ ಬಿಸಿನೀರ್ ತೊಡಿದೀನಿ ಟವಲ್ಲು ಬಾಗಿಲ ಮೇಲಿದೆ ನೀವು ಬೆಳಿಗ್ಗೆ ಬೆಡ್ ಕಾಫಿ ಬದಲಾಗಿ ಇದನ್ನೇ ಕುಡಿತೀರಾ ಅಂತ ನನಗೆ ಗೊತ್ತಾಯ್ತು ಈ ಮನೆಯಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಅನ್ನೋ ತಿಳ್ಕೊಂಡು ಅವರಿಷ್ಟದ ಹಾಗೆ ನಡ್ಕು ಅಂತ ನಮ್ಮಪ್ಪ ಹೇಳಿದ್ದಾರೆ ಸೋಡಾ ಬೆರೆಸ್ಬಿಟ್ಟಿದ್ದಾಳೆ ಜಾನಕಿ ಏನತ್ತೆ ಎಲ್ರದ್ದು ಊಟ ಆಯ್ತೇನಮ್ಮ ಆಯ್ತು ಸರಿ ನೀನು ಹೋಗಿ ಊಟ ಮಾಡಿ ಮಲ್ಕೋ ಇಲ್ಲ ಅತ್ತೆ ಇನ್ನೂ ಚಿಕ್ಕಮಾವ ಬಂದಿಲ್ಲ
ಅವ್ರಿಗೆ ಊಟ ಹಾಕಿ ಆಮೇಲೆ ನಾನು ಊಟ ಮಾಡಿ ಮಲ್ಕೋತೀನಿ. ಅಯ್ಯೋ, ಅವನ್ ಬರೋ ತುಂಬಾ ಹೊತ್ತಾಗುತ್ತಮ್ಮ, ಅವನಿಗೋಸ್ಕರ ನೀನ್ ಕಾಯ್ಬೇಡ, ನೀ ಹೋಗಿ ಊಟ ಮಾಡಿ ಮಲ್ಕೋ. ಇಲ್ಲ ಅತ್ತೆ, ನೀವು ದೊಡ್ಡವರು, ನೀವು ಹೋಗಿ ಮಲ್ಕೊಳ್ಳಿ, ಅವ್ರು ಬಂದ್ರೆ ನಾನ್ ಬಾಗಿಲು ತೆಗಿತೀನಿ. ಅದು ಹೇಳಿ ಅತ್ತೆ. ಚಪ್ಪ I'm sorry, Atke. I'm very late. ನಾನ್ ಅತ್ಕೆ ಅಲ್ಲ, ನಿಮ್ ಸೊಸೆ ಜಾನಕಿ. I'm sorry. ಅತ್ಕೆ ಅಲ್ಲಿ ಅವರಿಗೆ ಬಿಡುಗಡೆ ಕೊಟ್ಟಾಯ್ತು. ಪಾಪ, ಅವ್ರು ತಾನೇ ಎಷ್ಟು ದಿನ ಅಂತ ಈ ಶಿಕ್ಷೆ ಅನುಭವಿಸ್ತಾರೆ, ಅದಕ್ಕೆ ಇವತ್ತಿನಿಂದ ಈ ಜವಾಬ್ದಾರಿ ನಾನ್ ತಗೊಂಡಿದ್ದೀನಿ. ನೀವು ಬನ್ನಿ ಊಟಕ್ಕೆ. ನಾನ್ ಹೇಗೆ ಊಟ ಮಾಡ್ಬೇಕು ಅಂತ ನನಗ್ ಗೊತ್ತು, ನೀನೇನ್ ಹೇಳಬೇಕಾಗಿಲ್ಲ. ನೀನ್ ಹೋಗ್ ಮಲ್ಕೋ ಹೋಗು, ಇಲ್ಲ ಅಂದ್ರೆ ರಾಮು ಕೋಪಿಸ್ಕೋತಾನೆ. ಒಂದೆರಡು ದಿನ ಕೋಪ ಮಾಡ್ಕೊಳ್ತಾರೆ, ಆಮೇಲೆ ಅದೇ ಅಭ್ಯಾಸ ಆಗುತ್ತೆ. ಅತ್ತೆ, ನಿಮಗಾಗಿ ಒಂದೊಂದು ದಿನಾನು ಹೀಗೆ ಕಾಯ್ತಾ ಇದ್ದಾಗ ಮಾವ ಅವ್ರಿಗೋಸ್ಕರ ಕಾಯ್ತಾ ಇರ್ಲಿಲ್ವಾ, ಹಾಗೇನೆ ಇವರು ಕಾಯ್ತಾರೆ. ಗಂಡನ್ ಮನಸ್ಸನ್ನ ಹಾಗೆಲ್ಲ ಬೇಜಾರು ಮಾಡಬಾರ್ದು. ಇಟ್ ಇಸ್ ಬ್ಯಾಡ್. ಇಷ್ಟು ದಿನ ಅತ್ತೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾಗ ನೀವ್ ಈ ಮಾತನ್ನ ಅವ್ರಿಗೆ ಯಾಕೆ ಹೇಳಿಲ್ಲ? ನೀವು ಬರೀ ಊಟಕ್ಕೆ ನೋಡಮ್ಮ, ನನಗೋಸ್ಕರ ಯಾರು ಕಾಯೋದ್ ಬೇಡ, ನೀನು ಅಷ್ಟೇ. ನನಗ್ ಊಟ ಬೇಡ. ನೀವ್ ಬೇಡ ಅಂತ ಹೇಳ್ಬಹುದು, ಆದ್ರೆ ನನ್ ಮನ್ಸ್ ಕೇಳ್ಬೇಕಲ್ಲ. ಯಾರು ಹಾಳಾಗ್ ಹೋದ್ರೆ ನನ್ಗೇನು, ನನಗ್ ಬೇಕಾಗಿರೋದು ಬಾಟ್ಲು ಅಂತ. ಐಮ್ ಸಾರಿ, ನನಗ್ ಬೇಕಾಗಿರೋದು ನಿದ್ರೆ ಅಂತ ನನ್ ಕೈಲಿ ಮಲ್ಕೊಳಕಾಗಲ್ಲ. ನೀವು ಬನ್ನಿ ಊಟಕ್ಕೆ. ನನಗ್ ಊಟ ಬೇಡ. ನನ್ನ ಇನ್ಸಲ್ಟ್ ಮಾಡ್ತಾ ಇದೀಯ. ಯು ಆರ್ ಇನ್ಸಲ್ಟಿಂಗ್ ಮೀ. ನಾನು ಯಾರು? ಯಾರು ನಾನು? ನಿನ್ ಚಿಕ್ಕ ಮಾವ ಕಣಮ್ಮ, ನಿನ್ ಚಿಕ್ಕ ಮಾವ. ಚಿಕ್ಕ ಮಾವ ಆದ್ರೆ ಊಟ ಮಾಡಬಾರ್ದ? ನೀವು ಬನ್ನಿ ಊಟಕ್ಕೆ. ಊಟ? ಶಂಕರ, ಶಂಕರ, ಶಂಕರಾಚಾರ್ಯ, ಒಂದು ಚೋಟುದ್ದ ಹುಡುಗಿ ನಿನಗೆ ಅವಮಾನ ಮಾಡ್ಬಿಟ್ಲಲ್ಲ. ನಿನ್ನ ಪೊಸಿಷನ್ ಏನು? ನಿನ್ನ ಸ್ಟೇಟಸ್ ಏನು? ಗಂಟೆಗೊಂದು ಫುಲ್ ಬಾರ್ನ ಖಾಲಿ ಮಾಡೋ ಕೆಪಾಸಿಟಿ ಇರೋ ಮನುಷ್ಯ ನೀನು? ನಿನಗೆ ಆಫ್ಟರ್ ಆಲ್ ಒಂದು ಚೋಟುದ್ದ ಹುಡುಗಿ ಅವಮಾನ ಮಾಡ್ಬಿಟ್ಲಲ್ಲ ಜಾನಕಿ. ನೀನು ಊಟ ಮಾಡಿಲ್ಲ? ನೀವು ನನ್ ಚಿಕ್ಕ ಮಾವ, ನೀವು ಊಟ ಮಾಡದೆ ಈ ಚೋಟುದ್ದ ಹುಡುಗಿ ಊಟ ಮಾಡಕ್ಕಾಗತ್ತಾ? ಅತ್ತಿಗೆ ಕೂಡ ನನಗೋಸ್ಕರ ವೇಟ್ ಮಾಡ್ತಾ ಇದ್ರು, ಆದ್ರೆ ನಿನ್ನ ಹಾಗೆ ಯಾವತ್ತೂ ಊಟ ಮಾಡದೆ ಇರ್ತಿರ್ಲಿಲ್ಲ. ಏಯ್, ನೀನ್ ಚೋಟುದ್ದ ಹುಡುಗಿ ಅಲ್ಲ, ದೊಡ್ಡ ಮನಸ್ಸಿರೋ ಒಳ್ಳೆ ಹುಡುಗಿ, ನೈಸ್ ಗರ್ಲ್. ಸ್ಟಾಪ್, ಐ'ಮ್ ಯುವರ್ ಚಿಕ್ಕ ಮಾವ. ಹಿಂದೆ ನೀನು ನಗುವಾಗ ಅರೆ ಹಾ, ಯಾರೆಲ್ಲ ನಿನ್ನ ಜೊತೆಗೆ ಸೋತು ಅಳುವಾಗ. ಜಾನಕಿ, ಇಲ್ಲ್ಯಾಕೆ ಮಲ್ಕೋತಾ ಇದೀಯ ನೀನು? ರೂಮ್ಗೆ ಹೋಗೋದಿಲ್ಲ? ನನ್ ಚಿಕ್ಕ ಮಾವನವರು ಕುಡಿದು ಜ್ಞಾನ ತಪ್ಪಿ ಅಲ್ಲಿ ಬಿದ್ದಿರೋವಾಗ ನಾನ್ ಹೇಗ್ ಹೋಗಿ ರೂಮಲ್ಲಿ ಮಲ್ಕೊಳ್ಳೋದು? ಅದಕ್ಕೆ ನೋಡು ನೋಡು, ಹುಡುಗಾಟ ಆಡ್ಬೇಡ, ಹುಡುಗಾಟ ಆಡ್ಬೇಡ.
ಜಾನಕಿ, ನಾನು ಶೋಕಿಗೋಸ್ಕರ ಕುಡಿತಾ ಇಲ್ಲಮ್ಮ, ಅದಕ್ಕೂ ಒಂದು ಕಾರಣ ಇದೆ. ಕಾರಣ? ಕುಡುಕನಿಗೆ ಏನು, ಕೊಲೆಗಾರನಿಗೂ ಇರುತ್ತೆ ಒಂದು ಕಾರಣ. ನನ್ನ ಸುಧಾನ ನಾನು ಮರೆಯೋಕಾಗದೇ ಇರೋದ್ರಿಂದಾನೆ ಈ ರೀತಿ ಕುಡುಕನಾಗಿತ್ತು. Yeah.
ಕೇಳ್ತೀನಿ, ಉತ್ತರ ಹೇಳ್ತೀರಾ? ನೀವು ನನಗೇನಾಗಬೇಕು ಹೇಳಿದ್ನಲ್ಲಮ್ಮ, ಚಿಕ್ಕ ಮಾವ. ಮಾವ ಅಂದ್ಮೇಲೆ ನಾನು ನಿಮಗೆ ಸೊಸೆ ತಾನೆ? ಹೌದು. ವಯಸ್ಸಿನಲ್ಲಿ ನೀವು ನನ್ನ ತಂದೆಯಷ್ಟು ದೊಡ್ಡವರು ಅಲ್ದಿದ್ರು, ಸಂಬಂಧದ ಪ್ರಕಾರ ನಾನು ನಿಮ್ಮ ಮಗಳ ಸಮಾನ. ಅದಕ್ಕೆ ನಾನು ನಿಮ್ಮನ್ನು ಬೇಡ್ಕೋತಾ ಇದ್ದೀನಿ, ನೀವಿನ ಮೇಲೆ ಕುಡಿಬಾರ್ದು. ನೋಡಮ್ಮ, ಆ ವಿಷಯ ಮಾತ್ರ ನಾಳೆ ಬೆಳಗ್ಗೆ ಮಾತಾಡೋಣವಾ? ಓ, ಹಾಗೆ ಮಾಡೋಣ. ಅಲ್ಲಿವರೆಗೂ ನಾನು ಇಲ್ಲೇ ಮಲಗಿರ್ತೀನಿ. ಗುಡ್ ನೈಟ್. ನೋಡು, ಜಾನಕಿ, ನೀನು ಒಳಗಡೆ ಹೋಗ್ತಾ ಇಲ್ವೋ? ಆ ಚಾಪೆ ದಿಂಬನ ಆ ಕಡೆ ತೆಗ್ದು ಅಂತ ಹೇಳ್ತಾ ಇದ್ದೀನಿ. ನಿನ್ ಮೇಲ್ಗಡೆ ನಿನ್ ರೂಮ್ ಬಂಬ ಮಲ್ಕು ಅಂತ ಹೇಳ್ತಾ ಇದ್ದೀನಿ. ಯಾವಾಗ್ಲೂ ಬಂದೆ? ಇವತ್ ತಾನೆ ಬಂದಪ್ಪ. ಅಲ್ವಾ, ಟೆಲಿಗ್ರಾಮ್ ಕೊಟ್ರೆ ಒಂದ್ ರಿಪ್ಲೈ ಆದ್ರೂ ಕೊಡ್ಬೇಕು ಇಲ್ವಾ? ಅಣ್ಣನ ಮದುವೆಗೂ ಬರದೇ ಇರುವಂತ ಏನ್ ಮಹಾ ಕೆಲ್ಸ ಆಯ್ತು ನಿನಗೆ? ಅಪ್ಪ, ಟೆಲಿಗ್ರಾಮ್ ಬರುವಾಗ ನಾನ್ ಊರ್ನಲ್ಲಿ ಇರ್ಲಿಲ್ಲ, ಆಫೀಸ್ ವಿಷಯವಾಗಿ ಗೌಹಾತಿಗೆ ಹೋಗಿದ್ದೆ. ಸರಿ ಸರಿ ಸರಿ, ಸ್ನಾನ ಮಾಡಿ ಊಟ ಮಾಡು. ಲಾ ಭರತ, ಫೋಟೋ ನೋಡಿದ್ಯಾ? ಇದ್ರಲ್ಲಿ ಒಂದೇ ಒಂದು ಕೊರತೆ, ಏನ್ ಹೇಳೋ? ನೀನ್ ಇಲ್ಲದೆ ಇರೋರು. ಏನು ಅದೇನು ಹೈದರಾಬಾದ್ ಅಲ್ಲಿಲ್ಲ ಏನು? ಅಮ್ಮ ಅಮ್ಮ, ಒಂದ್ ದೊಡ್ಡ ತಪ್ಪು ನಡೆದೋಗ್ಬಿಟ್ಟಿದ್ಯಮ್ಮ. ದೊಡ್ಡ ತಪ್ಪು? ಏನದು, ಬೇಗ ಹೇಳು. ಅತ್ಗೆ ಅನ್ನೋ ಹೆಸರಿನಲ್ಲಿ ನಮ್ ಮನೆಗ್ ಬಂದಿದ್ದಾಳಲ್ಲ, ಅವಳು ಯಾರು? ಅವಳು ಹಿಂದಿನ ಚರಿತ್ರೆ ಎಂಥದ್ದು? ಎಷ್ಟು ಜಾನಕಿ ರಾಮಯ್ಯನ ಮಗಳು? ಸುಳ್ಳು. ಯಾರು ಈಗ ಹೇಳು, ಹೈದರಾಬಾದ್ ನಲ್ಲಿ ಏನಾಯ್ತು? ಅಮ್ಮ, ಹೈದರಾಬಾದ್ ನಲ್ಲಿ ಅದ್ ಬಂದು. ಅಯ್ಯೋ, ನೀನ್ ಬೇಗ ಹೇಳದೆ ಹೋದ್ರೆ ನನ್ ತಲೆ ಸಿಡ್ದು ಹೋಗ್ಬಿಡುತ್ತೆ ಕಣ. ನಾನ್ ನಿಜ ಹೇಳಿದ್ರೆ ನಿನ್ ಜೀವನ ಹೊರಟೋಗ್ಬಿಡ್ತಮ್ಮ. ಪರವಾಗಿಲ್ಲ ಹೇಳು. ಅಮ್ಮ, ಹೋದ ವರ್ಷ ಆಫೀಸ್ ಕೆಲಸದ ವಿಷಯವಾಗಿ ಜಮ್ಶೆಡ್ಪುರದಿಂದ ಹೈದರಾಬಾದ್ಗೆ ಹೋಗಿದ್ದೆ. ಅವತ್ತು April 1st, ನನ್ನ ಹುಟ್ಟಿದ ಹಬ್ಬ. ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರ ಗೊತ್ತಾ? ಮಿಸ್ಟರ್ ಭಾರತ್, ಇದು ಚೆನ್ನಾಗಿದೆ. ಥ್ಯಾಂಕ್ಸ್. ಯಾರು? ವಾಟ್ ಇಸ್ ಇಲ್ಲಿ ಕ್ವಶನ್? ಏನು ನಿಮ್ಮ ಹೆಸರು? ಅಟ್ ಪ್ರೆಸೆಂಟ್ ಚೆನ್ನಾಗಿದೆಯಾ? ನಾನು ಇದೇ ಫಸ್ಟ್ ಟೈಮಾ? ಹೌದು, ಇವತ್ತ ನನ್ ಮೊದಲನೇ ರಾತ್ರಿ. ಅದಕ್ಕೆ ಹೀಗ್ ನಾಚ್ಕೋತಾ ಇದ್ದೀರಾ? ಈ ರೂಮ್ ನಲ್ಲಿ ಈ ಹೊತ್ತಿನಲ್ಲಿ ನೀನ್ ಎಲ್ಲಿಂದ ತಗೊಂಡ್ ಬಂದ್ ಕೊಡ್ತೀಯಾ? ಈ ರೂಮ್ ನಲ್ಲಿ ಈ ಹೊತ್ತಿನಲ್ಲಿ ನಾನೇ ನಿಮಗೆ ಗಸಗಸೆ ಪಾಯ್ಸ. ಚೆನ್ನಾಗಿದ್ಯಾ ಜಾನಕಿ? ನನ್ ಕಡೆ ತಮ್ಮ ಒಬ್ಬನಿದ್ದಾನೆ ಅಂತ ಹೇಳ. ಇವನೇ ಭರತ್. ನಮಸ್ಕಾರ. ನೀವು ಮಾತಾಡ್ತಿದ್ದೀರಿ, ನಾನು ಹೋಗಿ ಬಿಸಿ ಬಿಸಿಯ ಕಾಫಿ ತಗೊಂಡ್ ಬರ್ತೀನಿ. ಲೋ, ಲೈಫ್ ಅಲ್ಲ ಆಗೋದು ಒಂದ್ಸಲ ಮದ್ವೆ, ಅದಕ್ಕೂ ಬರದೆ ಹೋದ್ಯಲ್ಲ. ಚಿನ್ನ, ಕಾಫಿ ಮಾಡ್ತಿದ್ಯಾ? ಹೌದು. ಮಾಡ್ಬೇಡ. ಯಾಕ್ರಿ? ಇವತ್ತೆಷ್ಟೇ ತಾರೀಕು ಹೇಳು? April 1st. April 1st, ಆ ಫೂಲ್ ಹುಟ್ಟಿದ ದಿನ. ಯಾರಿ ಅದು? ನನ್ ತಮ್ಮ ಭರತ ಕಣೆ. ಇವತ್ತು ಅವನ್ ಬರ್ತಿದೆ. ಅವನು ಗಸಗಸೆ ಪಾಯಸ ಅಂದ್ರೆ ತುಂಬಾ ಪ್ರಾಣ. ಮಾಡ್ಕೊಟ್ಬಿಡು, ಫ್ಲಾಟ್ ಆಗಿ ನಿನ್ ಕಾಲ್ ಮೇಲೆ ಬಿದ್ಬಿಡ್ತಾರೆ. ಇವತ್ತು April 1st, ನಿಮ್ ಹುಟ್ಟಿದ ಹಬ್ಬ ಅಲ್ವಾ? ಅದಕ್ಕೆ ನಿಮ್ಗೆ ಇಷ್ಟ ಅಂತ ಗಸಗಸೆ ಪಾಯಸ ಮಾಡಿದೀನಿ, ಕುಡೀರಿ. ಏನೋ ರಾಮ, ಊರು ಹೋದೋನು ಒಂದೇ ತಾರೀಕಿಗೆ ಸರಿಯಾಗಿ ವಾಪಸ್ ಬಂದ್ಬಿಟ್ಯಾ? ಒಂದೇ ತಾರೀಕು ಖರ್ಚು ದುಡ್ಡು ವಸೂಲಿ ಮಾಡ್ಕೋಬೇಡವಾ? ಹೌದು ಹೌದು. ಜಾನಕಿ, ಜಾನಕಿ ಬಂದೆ ಮಾವಯ್ಯ. ಅಮ್ಮ ತಾಯಿ. ಜಾನಕಿ, ಇನ್ ಮೇಲೆ ಎಲ್ಲ ನಿಂದು ಕಣಮ್ಮ, ತಗೋ. ನೋಡಮ್ಮ, ನೀನು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು, ಇಲ್ಲೇ ಹೋದ್ರೆ ಈ ಹುಡುಗರೆಲ್ಲ ನಿನ್ ಕಣ್ಣು ಮಣ್ಣೆ ಎರಚಿ ಬಿಡ್ತಾರೆ. ನನ್ನ ಬಿಟ್ಟು? ಹೌದು ಹೌದು ಹೌದು. ರಾಮ, ನಿನಗೆ ಎಷ್ಟು ದುಡ್ಡು ಬೇಕೋ ಅವಳನ್ನ ಕೇಳಿಸ್ಕೋ. ಇದ್ದಕ್ಕಿದ್ದಾಗ 300 ರೂಪಾಯಿ ಕೇಳ್ತಾ ಇದ್ದಾನೆ, ಹೊಡಬೇಡ. ಹಿಡಿ ಹಿಡಿ. ಏ, ಅಧಿಕಾರ ಕೈ ಬಿಟ್ಟು ಹೋಯ್ತಲ್ಲ, ನಿಮ್ಗೆ ಯಾಕೆ ಸುಮ್ನಿರಿ? ಸರಿ, ನಾ ಕೇಳ್ತಿದ್ದೀನಿ, ನಿಮಗ್ 300 ರೂಪಾಯಿ ಯಾಕೆ ಬೇಕು? ಕರೆಕ್ಟ್. ಹಾ, ಕೇಳಮ್ಮ, 300 ರೂಪಾಯಿ ಯಾಕೆ ಬೇಕು ಅಂತ ಕೇಳ್ತೀಯಾ? ಸಂಜೆ ಅಂಗಡಿಯಿಂದ ಬಂದ ತಕ್ಷಣ ಮಲ್ಲಿಗೆ ಹೂ ಬೇಕು ಮುಡುಕೆ ಅಂತ ಕೇಳು. ಕೆನ್ನೆ ಮೇಲೆ ಹೊಡಿತೀನಿ, ಆಮೇಲೆ ಮಂಚದ ಮೇಲೆ ಮಲ್ಕೊಂಡು ಹಲ್ವಾ ಹಲ್ವಾ ಅಂತ ಬಾಯ್ಬಿಡು.
ಬಾಯಿ ಮೇಲೆ ಹೊಡಿತೀನಿ. ಮಧ್ಯರಾತ್ರಿ ನೋಡಮ್ಮ, ಅವನ ಅದೆಷ್ಟು ದುಡ್ಡು ಕೇಳ್ತಾನೋ ಕೊಟ್ಟು ಕಳಿಸ್ಬಿಡು. ನೋಡಮ್ಮ, ಮತ್ತೆ ಅದೆಷ್ಟು ದುಡ್ಡು ಕೇಳಿದ್ರು ಕೊಟ್ಬಿಡು, ಇಲ್ದಿದ್ರೆ ಮನೆ ಸಾಮಾನು ಪಟ್ಟಿನೇ ನಿನ್ ಮುಂದೆ ಇಟ್ಬಿಡ್ತಾಳೆ. ಕೌಸಲ್ಯ, ನಿಂಗೆ ಏನ್ ಬೇಕೋ ಕೇಳೆ. ಏನ್ ಕೇಳಿದ್ರು ಕೊಟ್ಬಿಡ್ತಾಳ? ಏನತ್ತೆ ಹೇಗ್ ಕೇಳ್ತೀರಿ? ಇವೇನ್ ಬೇಕಾದ್ರೂ ಕೇಳಿ, ಕೊಡ್ತೀನಿ. ಹಾಗಾದ್ರೆ ನಿನ್ನ ಕೊಟ್ಟಿರೋ ಅಭಿ ಕೈನ ವಾಪಸ್ ಕೊಡು. ಜಾನಕಿ, ಏನ್ ಇಲ್ಲಿ ಕೂತ್ಕೊಂಡಿದೀಯಾ? ಊಟ ಮಾಡು ಅಂದ್ರೆ ತಲೆ ನೋವಂತಿದ್ದೆ? ನಿಜವಾಗ್ಲೂ ಮೈಯಲ್ಲಿ ಹುಷಾರಿಲ್ವಾ, ಅಥವಾ ಅಮ್ಮ ಬೀರ್ಕಾಯಿ ಕಿತ್ಕೊಂಡ್ಲು ಅಂತ ಬೇಜಾರ? ಇಲ್ಲ ರೀ, ಅತ್ತೆಯವ್ರಿಗೆ ನನ್ ಮೇಲೆ ಯಾಕೆ ಅಷ್ಟೊಂದು ಕೋಪ ಬಂದ? ನಾನೇನ್ ತಪ್ಪು ಮಾಡಿ ಅವ್ರ ಮನಸ್ಸು ನೋಯಿಸಿದೀನಿ ಅಂತ ಆಗಿಂದ ನೆನ್ಸ್ಕೊಳ್ತಾ ಇದ್ದೀನಿ. ನನ್ ತಪ್ಪು ನನಗಿತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳ್ರಿ. ಅಯ್ಯೋ ಹುಚ್ಚಿ, ಅಮ್ಮ ಕೋಪಿಸ್ಕೊಂಡಿದ್ದ ಅದಕ್ಕಲ್ವೇ ಅಪ್ಪ ನಿನ್ ಮೇಲೆ ಅಭಿಮಾನದಿಂದ ಬೀರ್ಕೆ ಕೊಟ್ಬಿಟ್ರು. ಆದ್ರೆ ನೀನು ಚಿಕ್ಕವಳು, ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅಮ್ಮನ್ ಚೆನ್ನಾಗ್ ಗೊತ್ತು. ಅದಕ್ ನಿನ್ನಿಂದ ಬೀರ್ಕೆ ತಗೊಂಬಿಟ್ಲಷ್ಟೇ. ನೋಡು, ನಿನಗ್ ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋ ಶಕ್ತಿ ಬಂದ್ಮೇಲೆ ಅವಳೇ ನಿನ್ ಕೈಗೆ ಬೀರ್ಕೆ ಕೊಟ್ಬಿಡ್ತಾಳೆ. ನಿಜವಾಗ್ಲು ಅಮ್ಮನ್ ನಿನ್ ಮೇಲೆ ಏನ್ ಕೋಪನೂ ಇಲ್ಲ. ನಿಜವಾಗ್ಲು ನಿನ್ ಮೇಲೆ ಆಣೆ? ಈಗ್ಲಾದ್ರೂ ಬಾರೆ ಮಾಡ್ಕೊಡೋಣ. ಕೌಸಲ್ಯ, ಕೌಸಲ್ಯ, ತುಳಸಿ ಪೂಜೆ ಗಂಡನ ಸೇವೆ ಮಾಡ್ಬೇಕಾದ್ರು ಗೃಹಿಣಿಯರು ಇಂಥವ್ರಲ್ಲ. ಏನು ಬಂತೆ ನಿನ್ಗೆ? ಏನಾಗಿದ್ಯಾ ಇವತ್ತು ನಿನ್ಗೆ? ದಿನ ಹುಳಿ ಅಲ್ವೇ ರಂಗೋಲಿ ಇಡೋದು? ಒಪ್ಪು ಅಂತ ಇವತ್ತು ಗೊತ್ತಾಯ್ತು. ಇವತ್ತಿನಿಂದ ನಾನೇ ಇಡ್ತೇನೆ, ಯಾರು ಇಡ್ಬೇಕಾಗಿಲ್ಲ. ಏಯ್, ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೇಲಿ 35 ವರ್ಷದಿಂದ ನಾನೇ ಕಡೆ ಅಡಿಗೆ ಮಾಡ್ತಿರೋದು? ಜಾನಕಿ, ಅವಳು ಹೇಳಿದ್ ಕೇಳಿಸ್ತಲ್ವೇ ನಮ್ಮ? ಇನ್ಮೇಲೆ ಅಡಿಗೆ ಮನೆ ಕಡೆ ಬರಬೇಡ ತಾಯಿ. ಹಾಳಿ ಕಟ್ಟಿದ ದಿವಸದಿಂದ ಯಾವುದೇ ಒಂದು ಸಣ್ಣ ವಿಷಯನೂ ನೀನ್ ನಂಗೆ ಹೇಳದೇ ಇರ್ತಿರ್ಲಿಲ್ಲ. ಈಗ ಯಾಕೆ ಹೀಗ್ ಹಡ್ತಿದೀಯ? ನೀವು ಕಟ್ಟಿದ ತಾಳಿ ನನ್ ಕುತ್ತಿಗೆಯಲ್ಲಿ ಶಾಶ್ವತವಾಗಿರ್ಬೇಕು ಅಂತ ಆಸೆ ಕಂಡ್ರೆ ಅದಕ್ಕೆ ನಾನ್ ನಿಮ್ಮ ಹತ್ರ ಏನು ಹೇಳ್ತಾ? ಅಮ್ಮ ಇಲ್ಲಿ ಹೊರಗಡೆ ಹೋಗಿದ್ದಾರೆ. ಅಯ್ಯಯ್ಯೋ, ಅವಳು ಹೊರಗಡೆ ಹೋಗಿ ನೀನಿಗೆ ಅಲ್ಪ ಕೂತ್ಕೊಂಡ್ರೆ ಊಟದ ಗತಿ ಏನೇ? ನೀನಾದ್ರೂ ಹೋಗಿ ಅಡಿಗೆ ಮಾಡೆ. ನನ್ನ ಅಡಿಗೆ ಮನೆಗೂ ಕಾಲಿಡ್ಕೊಡ್ದು ಅಂತ ಅತ್ತೆ ಹೇಳ್ಬಿಟ್ರು. ಚಿಚಿ ಚಿಚಿ, ಈ ಹೆಣ್ಮಕ್ಳು ಮದುವೆ ಮಾಡ್ಕೊಂಡ್ರೇನೆ ಹೀಗೆ? ನೀರ್ ತಣ್ಣಗೆ ಇದೆಯಲ್ಲೋ, ಮತ್ತಷ್ಟೊತ್ತಿನ ಒಲೆ ಮೇಲೆ ಇದೆ. ಚಿಕ್ಕಪ್ಪ, ಒಲೆ ಹಚ್ಚಿಲ್ಲ, ಮರ್ತ್ಬಿಟ್ಟೆ. ಲಕ್ಷ್ಮಣ, ಒಂದ್ ಕೆಲ್ಸ ಮಾಡು. ಏನು? ಅದನ್ನು ಆರಿಸ್ಬಿಡು. ಮುಟ್ಟಾಳನ್ಗೆ ಸ್ಟೌವ್ ಆರಿಸು ಅಂತ ಹೇಳಿದೆ. ನಿಮ್ಮ ಎಣ್ಣೆಲಿ ಸ್ಟೌವ್ ಆರಿಸ್ತಾ ಹಚ್ಚಿಡ್ದು ಕಣ್ಣು ಗಾಯ ಆಗಿದೆ. ಹಾಗಾದ್ರೆ ಸ್ವಲ್ಪ ತಾಳಿ, ನಾನು ಎದುರು ಮನೆ ಬರ್ತೀನಿ. ಕೂಕೋಬೇಡ ಕಣೋ, ನಂಗೆ ಹೇಳಿಕೆ ಆಗುತ್ತೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕೊಲೆ ಆಗಿದೆ ಅನ್ಕೊಳ್ತಾರೆ ಅಷ್ಟೇ. ಜಾನಕಿ ಎದುರುಗಡೆ ಮನೆಗೆ ಹೋಗಿದಾಳಲ್ಲ, ಇನ್ ಯಾಕೆ? ಚಿಕ್ಕಪ್ಪ, ಜಾನಕಿ ಎದುರು ಮನೆಗೆ ಯಾಕೆ ಹೋದ್ಲು? ಕಣ್ಣಿಗೆ ಔಷಧ ತರಕ್ ಹೋಗಿದ್ದಾಳೆ. ಓ, ಎದುರು ಮನೆಯಲ್ಲಿ ಔಷಧಿ ಅಂಗಡಿ ಇಟ್ಟಿದ್ದಾರ? ಆಸ್ಪತ್ರೆ ಇಟ್ಟಿದ್ದಾರೆ. ಸುಮ್ಮನೆ ಸ್ವಲ್ಪ ಕೈ ತೆಗಿರಿ. ಆಯ್ತಾಯ್ತು, ನೋಡ್ಕೋತಾರಮ್ಮ, ನಾ ಅಡಿಗೆ ಮನೆಗೆ ಹೋಗ್ಬೇಕು. ಜಾನಕಿ, ಏನದು ಮಜ್ಜಿಗೆನಾ? ಅಯ್ಯೋ ಅಲ್ಲ ರೀ, 5 ನಿಮಿಷದಲ್ಲಿ ಗುಣವಾಗುತ್ತೆ, ಅಷ್ಟು ಒಳ್ಳೆ ಔಷಧಿ, ಮಗುವಿನ ಆಹಾರ. ಓ, ಗ್ರೇಪ್ ವಾಟರ್? ಅಲ್ಲ ರೀ, ತಾಯಿ ಹಾಲು. ಓ ಜಾನಕಿ, ಇವನ್ ಕಣ್ಣು ತಣ್ಣಗಾಗೋದ್ರಲ್ಲಿ ಚಿಕ್ಕಪ್ಪ ಏನ್ ಮಾಡ್ತಿದಾರ ನೋಡ್ಕೊಂಡ್ ಬರ್ತೀನಿ. ಒಳ್ಳೆ ತಮಾಷೆ ಆಗಿಬಿಡ್ತು ಕಣೆ ಕೌಸಲ್ಯ. ಏನಿದು ಅಸಖ್ಯ, ಏನಿದು ಅನ್ಯಾಯ ಈ ಮನೆಯಲ್ಲಿ? ಇಂಥ ಅನ್ಯಾಯ Oh!
ಇಲ್ಲಿ ಅನ್ಯಾಯ ನಡೆದಿದೆ ಅಂತ ನೀನ್ ಅನ್ಕೊಂಡಿದ್ರೆ ಅದು ನನ್ನ ಕಣ್ಣಿದ್ರೆ ನಡೀತಾ ಇದೆ. ಮಗುವಾಗಿದ್ದಾಗ ನೀ ನನಗೆ ಹಾಲು ಕುಡಿಸ್ದೆ, ಆಗ ನನ್ನ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆನೂ ಇರಲಿಲ್ಲ. ಆಗ ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇತ್ತು ಅಂತ ನೀನ್ ಹೇಳೋದಾಗಿದ್ರೆ ಈಗಿಲ್ಲಿ ನಡೆದಿದ್ದು ಅಸಹ್ಯನೆ, ಅನ್ಯಾಯನೆ. ಅತ್ತಿಗೆ, ರಾಮ ಸೀತೆ ಕಾಡ್ಗೋದಾಗ ಲಕ್ಷ್ಮಣನು ಅವ್ರ ಜೊತೆನೆ ಹೋದ. ಅವನ್ ರಾಮಗೋಸ್ಕರ ಹೋದ, ಸೀತೆಗೋಸ್ಕರ ಹೋದ ಅಂತ ನೀವು ತಿಳ್ಕೊಂಡಿದ್ರೆ ಇದು ಅನ್ಯಾಯನೆ. ಏನ್ರಿ 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 ಇದು? ಕೌಸಲ್ಯ, ಮದುವೆ ಆದಾಗ ನಿಂದ ಒಂದು ಸರ್ತಿನು ನಿನ್ ಮೇಲೆ ಕೈ ಎತ್ತಿರಲಿಲ್ಲ. ಆ ಕೊರತೆ ಯಾಕೆ ಉಳಿಬೇಕು ಅಂತ ಇವತ್ತು ಹೊಡೆದು ಬಿಟ್ಟೆ. ಏನೇ ನಮ್ಮ ಮಕ್ಕಳ ಬಗ್ಗೆ ಎಂಥ ಕೆಟ್ಟ ಮಾತಾಡ್ಬಿಟ್ಟಿಯೇ ನೀನು? ಅಯ್ಯೋ ಇಲ್ಲ ರೀ. ಕೌಸಲ್ಯ, ಇದುವರೆಗೂ ನಿನ್ನ ಬಾಯಿಂದ ಒಂದು ಕಟುವಾದ ಮಾತನ್ನು ಆಡಿಲ್ಲ, ಇವತ್ ಯಾಕೆ ಹೀಗ ಆಡ್ಬಿಟ್ಟಿಯೇ? ಅಯ್ಯೋ ನಾನ್ ಸುಮ್ ಸುಮ್ನೆ ಮಾತಾಡ್ತಾ ಇಲ್ಲ ರೀ, ಈ ಮನೇಲಿ ಆಗ್ಬಾರ್ದು ಆಗೋಗ್ಬಿಟ್ಟಿದೆ. ಆ ಆಸಕ್ಕೆ ಆ ಹೊಲಸನ್ನ ಯಾರ ಕೈಲೂ ಹೇಳಬಾರ್ದು ಅಂತ ಇಸಲೇ ಬಚ್ಚಿಟ್ಕೊಂಡು ಪಡಬಾರ್ದು ಹಿಂಸೆ ಪಡ್ತಾ ಅಣ್ಣ ಅಣ್ಣವಾಗಿ ಸಾಯ್ತಾ ಇದ್ದೀನಿ ನಾನು. ಇಲ್ಲ, ಇನ್ನಾರ ಹಸಿನ ಕಾಪಾಡೋ ಶಕ್ತಿ ನನಗಿಲ್ಲ. ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ. ಜಾನಕಿ ರಾಮಯ್ಯನವ್ರೆ, ನಿಮ್ಮನ್ನ ಇಲ್ಲಿ ಕರೆಸಿದ ಕಾರಣ ಇಷ್ಟೇ. ನಿಮ್ಮ ಮಗಳು ಜಾನಕಿ, ಅವಳೀಗ ನಿಮ್ಮ ಮಗಳು, ಅದು ನಿಮ್ಮ ಅಭಿಪ್ರಾಯ. ಅವಳ ಜಾತಕ ಸರಿಯಾಗಿಲ್ಲದೆ ಇರೋದ್ರಿಂದ ಆರು ತಿಂಗಳು ಅವಳನ್ನ ನಿಮ್ಮ ಮನೇಲಿ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ. ಅಪ್ಪ, ಮಧ್ಯೆ ಯಾರು ಮಾತಾಡ್ಕೊಡುದು? ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕರ್ಕೊಂಡು ಹೋಗ್ತೀರಾ? ಯಾವತ್ತು ಕರ್ಕೊಂಡು ಹೋಗ್ಬೇಕು? ಇವತ್ತೇ. ಇವತ್ತೇ ಒಳ್ಳೆ ದಿವಸ ಅಂತ? ನಿಮ್ ಮಗಳು ಯಾವತ್ ಈ ಮನೆ ಬಿಟ್ಟು ಹೋಗ್ತಾಳೋ ಅವತ್ತೇ ಒಳ್ಳೆ ದಿವಸ. ಆಚಾರ್ಯ ಏನ್ ಹೇಳ್ತಾ ಇದ್ದೀರಾ? ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕಾರಣ ತಿಳ್ಬೇಕಾಗತ್ತೆ. ಅರೆ, ಜಾನಕಿನ್ ಕರ್ಕೊಂಡು ಹೋಗಿ ಅಂತ ಯಾರು ಹೇಳಿದ್ದು? ಶಂಕರ ಅಣ್ಣ, ಈಗ ಮುಂದೆ ನೀನು ಮರ್ಯಾದೆ ಕೊಡಬೇಕು ಅಂತ ನನ್ನ ಇಷ್ಟ. ಆ ಮರ್ಯಾದೆ ಬೇಡ ಅನ್ನೋ ಆಗಿದ್ರೆ ನಿನ್ನ ಇಷ್ಟ. ಸ್ವಾಮಿ, ತಾವು ಹೊರಡ್ಬೋದು. ಬರ್ತೀನಮ್ಮ. ರಾಮು, ಜಾನಕಿ ವಿಷಯ ನಾ ಸ್ವಲ್ಪ ಮಾತಾಡಬೇಕಾಗಿದೆ. ಅದಕ್ಕೆ ಅವಳು ಇಲ್ಲಿ ಇರಬಾರ್ದು ಅಷ್ಟೇ ತಾನೆ? ಅವಳು ಬೇಡವಾಗಿರೋ ಜಾಗದಲ್ಲಿ ನಾನು ಇರಲ್ಲ. ಬಾ ಜಾನಕಿ, ಹೋಗೋಣ. ಅಣ್ಣ, ಎಲ್ಗ ಹೋಗ್ತಿದ್ಯಾ? ಸಾಯೋಕ್ಕಲ್ವೋ, ಹೆದರ್ಬೇಡ. ಈ ಮನೆಯಲ್ಲಿ ನಡೀತಾ ಇರೋ ರಾಮಾಯಣ ನಿರ್ವಿಘ್ನವಾಗಿ ನಡೀಲಿ ಅಂತ ಆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ಬರ್ತೀನಿ. ಬಾ ಜಾನಕಿ. ಅಣ್ಣ, ಈಗ ನೀನ್ ಧಾರಾಳವಾಗಿ ಮಾತಾಡಬಹುದು. ಯಾವ ವಿಷಯ? ಕಾರ್ಪೊರೇಷನ್ ಎಲೆಕ್ಷನ್ ವಿಷಯ. ಹುಡುಗಾಟ ಆಡ್ತಿದ್ಯೇನೋ? ಹುಡುಗಾಟ ಆಡ್ತಿರೋದು ನಾನಲ್ಲ, ನೀನು. ಅದು ಜಾನಕಿ ವಿಷಯದಲ್ಲಿ. ಜಾನಕಿ ಮನೆ ಬಿಟ್ಟು ಹೋದ ದಿವಸನೆ ಒಳ್ಳೆ ದಿವಸ ಅಂತ ಅವ್ರ ಅಪ್ಪನ ಹತ್ರ ಹೇಳಿದ್ಯಲ್ಲ, ಯಾಕೆ? ಇದು ಪವಿತ್ರವಾದ ಕುಟುಂಬ. ಆಮೇಲೆ ಇದು ಗೌರವದಿಂದ ಬಾಳ್ತಿರೋ ಸಂಸಾರ. ಆಮೇಲೆ ನಮ್ದು ಸದ್ವಂಶ. ಆಮೇಲೆ ಗಂಡನ ಸೇವೆನೆ ಪೂಜೆ ಅಂತ ತಿಳ್ಕೊಂಡಿರೋ ಇಂಥ ಸಾಧ್ವಿ ಇರೋ ಪವಿತ್ರ ಸ್ಥಳ. ಆಮೇಲೆ ಇಂಥ ಮನೆಯಲ್ಲಿ ಸೊಸೆ ಅನ್ನೋ ಹೆಸರಿನಲ್ಲಿ ಒಬ್ಬ ವ್ಯಭಿಚಾರಣೆ ಇರೋದು ನಮಗಿಷ್ಟ ಇಲ್ಲ. ಆಮೇಲೆ ಅಷ್ಟೇ, ಮುಗೀತು. ಇಲ್ಲ, ಈಗ ತಾನೇ ಪ್ರಾರಂಭ. ಜಾನಕಿ ಎಂತ ಹೆಣ್ಣೆ ಆಗಿರ್ಲಿ, ಅವಳು ಈ ಮನೇಲೆ ಇರಬೇಕು. ಬೇಡ ಅಂತ ನಿರ್ಧಾರ ಮಾಡೋರು ನೀವಾ ಇಲ್ಲ ಅವಳ ಗಂಡನ? ಅವನಿಗೇನು ಗೊತ್ತು, ಅವನಿನ್ನು ಹುಡುಗ. ಆಗ ಕ್ಷಮಿಸ್ಬೇಕು, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ. ಅಣ್ಣ, ನಮ್ಮ ಮದ್ಕೆ ನಡತೆ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಚಪ್ಪಲಿ ಹೊಡಿತೀನಿ. ಪರವಾಗಿಲ್ಲ, ನಿನ್ನ ಅದೃಷ್ಟ ಚೆನ್ನಾಗಿದೆ. ರಾಮು ಮನ್ಲಿಲ್ಲ, ಇಲ್ಲಿದ್ರೆ ನೀನ್ ಅವನ್ ಹೆಂಡತಿ ವಿಷಯ ಮಾತಾಡಿದಾಗ ಅವನಿಗೂ ಕಾಲಿತ್ತು, ಕಾಲಲ್ಲಿ ಚಪ್ಪಲಿ. ಶಂಕರ ಅಣ್ಣ, ಒಬ್ಬ ನಿಜವಾದ ಕೊಲೆಗಾರನೇ ಆಗಿರ್ಲಿ, ಕೋರ್ಟ್ನಲ್ಲಿ ತೀರ್ಮಾನ ಆಗೋವರೆಗೂ ಅವನ ಅಪರಾಧಿ ಅಂತ ಕರೆಯಲ್ಲ, ಆಪಾದಿತ ಅಂತಾರೆ. ನೀನ್ ಅದೆಷ್ಟು ಸಲಿಸಾಗ ಒಂದ್ ಹೆಣ್ಣಿನ ಮೇಲೆ ಕಳಂಕ ಹೊರಿಸ್ಬಿಟ್ಟೆ? ನಾನೇ. ನೀನ? ಆಹಾ ಆಹಾ, ಶಬಾಸ್ ಶಬಾಸ್. ಸದಾಕಾಲ ಹರಿನಾಮ ಸ್ಮರಣೆ ಮಾಡೋ ಕೃಷ್ಣಾಚಾರ್ಯರು ಮಹಾ ವೇದಾಂತಿಗಳು, ಊರೂರಲ್ಲೂ ರಾಮಾಯಣದ ಬಗ್ಗೆ ಉಪನ್ಯಾಸ ನೀಡೋ ಜ್ಞಾನಿಗಳು, ಪತಿಯೇ ಪ್ರತ್ಯಕ್ಷ ದೈವ ಅನ್ನೋ ಮಹಾಸಾಧುವಿನ ಕೈ ಹಿಡಿದಿರೋ ಪುಣ್ಯಾತ್ಮರು, ಅಂಥವ್ರ ಮಗ ಹೈದರಾಬಾದ್ನಲ್ಲಿ ಸೂಳೆ ಮನೆಗೆ ಹೋಗಿದ್ದ ಅಂದ್ರೆ ಆಹಾ ಆಹಾ, ಕರ್ಣಾಮೃತವಾಗಿದೆ ಕರ್ಣಾಮೃತವಾಗಿದೆ ಕಣೋ ರಾಜ. ಅದಕ್ಕಾಗಿ ನನ್ನ ಮನೆ ಬಿಟ್ಟು ಓಡಿಸಿದ್ರು ಪರವಾಗಿಲ್ಲ. ಕರೆಕ್ಟ್,
ಅದನ್ನ ಬಿಟ್ಟು ಆ ಜಾನಕಿನ ಮನೆ ಬಿಟ್ಟು ಆಚೆ ಕಳಿಸಬೇಕು ಅಂತ ನೋಡ್ತಿದಾನಲ್ಲ ನಿಮ್ಮ ಅಪ್ಪ ನಿಮ್ಮ ಗಂಡ ನಮ್ಮ ಅಣ್ಣ ಗಂಡ ಯಾಕೆ ಕೂತಿಯಾ ನಾನು ಇಲ್ಲೇ ಇದೀನಿ ಅಣ್ಣ ವೇದಾಂತ ಶಿಖಾಮಣಿ ಕೃಷ್ಣಾಚಾರ್ಯರ ಮಗನೇ ಎಷ್ಟು ಸಲ ಹೋಗಿದ್ದೆ ಸೂಳೆ ಮನೆಗೆ ಬೇಕಾದಟ್ ಸರಿ ಆಹಾ ಸತ್ಯ ಹರಿಶ್ಚಂದ್ರ ನಿಮ್ಮ ಅಪ್ಪ ಪುಣ್ಯ ಮಾಡಿದ್ದ ಅದ ಸರಿ ನೀನು ಸ್ನೇಹ ಮಾಡಿದ ಹೆಣ್ಣಿನ ಮುಖದ ಪರಿಚಯ ಎಲ್ಲ ಇದೆಯಾ ನಿನಗೆ ಇಲ್ಲ ಹಾಗಾದ್ರೆ ಈ ಹುಡುಗಿ ಗುರುತು ಮಾತ್ರ ಹೇಗಿದೆ ನಾನು ಮೊದಲನೇ ಸರಿ ಹೋದಾಗ ನೋಡಿದ ಹುಡುಗಿ ಅದಕ್ಕೆ ಮರೆಯಕ್ಕಾಗಲಿಲ್ಲ ಐ ಸಿ ವೆರಿ ಗುಡ್ ಆಮೇಲೆ ಎಷ್ಟು ಸಲ ಹೋಗಿದ್ದೆ ಅವಳ ಹತ್ರ ಆಮೇಲೆ ನಾನು ಹೋಗ್ಲಿಲ್ಲ ಅಂತ ಜಾಗಕ್ಕೆ ಮೊದಲನೇ ಸಲ ಹೋದ್ರೆ ಎಲ್ಲಿ ಪೊಲೀಸ್ ತೋರ್ ಬರ್ತಾರೋ ಎಲ್ಲಿ ರೈಡ್ ಆಗುತ್ತೋ ಎಲ್ಲಿ ಅಪ್ಪ ಅಮ್ಮಗೆ ಗೊತ್ತಾಗುತ್ತೋ ಅಂತ ಎದೆ ಡವಡವ ಅಂತ ಹೊಡ್ಕೋತಾ ಇರುತ್ತೆ ಹೊರಗಡೆ ಬಂದ್ರೆ ಸಾಕು ಅಂತ ಒದ್ದಾಡ್ತಾರ ನೀನು ಅವಳ ಮುಖದಲ್ಲಿ ಮುಖ ಇಟ್ಟು ಕಣ್ಣಲ್ಲಿ ಫೋಟೋ ತಕ್ಕೊಂಡ್ಬಿಟ್ಟೆ ಇಲ್ಲ ಚಿಕ್ಕಪ್ಪ 99% ಅವಳೇ ಚಿಕ್ಕಪ್ಪ ಜಾಪಕ ಇದೆಯಾ 1982 ಏಪ್ರಿಲ್ 1 ತಾರೀಕು ಅದೇನು ಆ ತಾರೀಕು ಆ ಇಸ್ವಿನ ಅಷ್ಟೊಂದು ಚೆನ್ನಾಗಿ ಜಾಪಕ ಇಟ್ಕೊಂಡಿದ್ದೀರಾ ಏಪ್ರಿಲ್ 1 ತಾರೀಕು ನನ್ನ ಹುಟ್ಟಿದ ಏಪ್ರಿಲ್ ಫುಲ್ ಏ ಬ್ಲಡಿ ಫುಲ್ ಅವತ್ತೆಲ್ಲ ನೀವು ಹುಟ್ಟಿದ್ದು ವೆರಿ ಗುಡ್ ಆ ವರ್ಷ ನಾನು ಅಲ್ಲಿದ್ದೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕಾಗಿ ನನ್ನ ಫ್ರೆಂಡ್ಸ್ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು ಆಹಾ ಆಹಾ ಪವಿತ್ರವಾದ ದಿವಸದಲ್ಲಿ ಪವಿತ್ರ ಕಾರ್ಯಾರಂಭ ಆಹಾ ಆಹಾ ವೆರಿ ಗುಡ್ ಅಬ್ಬಾ ಇನ್ನು ನನ್ನ ಕೆಲಸ ಅರ್ಧ ಮುಗಿದಾಗಾಯ್ತು 1982ನೇ ಇಸ್ವಿ ಏಪ್ರಿಲ್ ಒಂದನೇ ತಾರೀಕು ಜಾನಕಿ ಹೈದರಾಬಾದ್ ನಲ್ಲಿ ಇರಲಿಲ್ಲ ಅಂತ ಪ್ರೂವ್ ಮಾಡಿದ್ರೆ ಈ ಸಮಸ್ಯೆಗಳಿಗೆಲ್ಲ ಸಮಾಧಿ ಒಳಗ್ ಬರ್ಬೋದಾ ಓಹೋಹೋ ಶ್ರೀರಾಮಚಂದ್ರ ಬನ್ನಿ ದಯ ಮಾಡಿಸ್ಬೇಕು ಬನ್ನಿ ನಮ್ಮ ಮನೆ ಒಳಗ್ ಬರಕ್ಕೆ ನಾವೇ ಪರ್ಮಿಷನ್ ಕೇಳ್ಕೋಬೇಕಾಗಿದೆ ಒಂದು ಚೇಂಜ್ ಆಫ್ ಮೂಡ್ಗೆ ನಾನು ನಿಮ್ಮಿಬ್ಬರನ್ನ ಬೇರೆ ಊರಿಗೆ ಕಳಿಸ್ಬೇಕು ಅಂತ ಇದ್ದೀನಿ ಯಾವ ಊರಿಗೆ ಹೋಗ್ಬೇಕು ಅಂತ ಆಸೆ ಪಡ್ತೀರಾ ಕೆಮ್ಮಣ್ಣುಗುಂಡಿ ಕುದುರೆ ಮುಖ ನಂದಿ ಬೆಟ್ಟ ಬಿಟ್ಟು ನಾವೀಗಿರೋ ಸ್ಥಿತಿಲಿ ಕಾಶಿ ರಾಮೇಶ್ವರ ಬೆಟ್ಟ ಅಂತ ಕಾಣಿಸುತ್ತೆ ನೀವು ಬಹಳ ಅಪ್ಸೆಟ್ ಆಗಿದ್ದೀರಾ ಜಾನಕಿ ನೀನ್ ಹೇಳಮ್ಮ ಈಗ ಅದೆಲ್ಲ ಯಾಕೆ ಚಿಕ್ಕಮ್ಮ ಚಚ್ಚ ಹಾಗೆಲ್ಲ ಮಾತಾಡಬಾರ್ದು ಹೋಗ್ಲಿ ನೀನ್ ಯಾವ ಊರು ನೋಡಿದ್ಯಾ ಅಂತ ಹೇಳು ನಾನು ಸೆಲೆಕ್ಟ್ ಮಾಡ್ತೀನಿ ಹೆಚ್ಚು ಕಡಿಮೆ ಇಂಡಿಯಾದಲ್ಲಿರೋ ಎಲ್ಲ ಊರನ್ನೂ ನೋಡಿದ್ದೀನಿ ಯಾರ ಜೊತೆ ಫ್ರೆಂಡ್ಸ್ ಜೊತೆ ವರ್ಷ ಪೂರ್ತಿ ಇಲ್ಲೇ ಓದಿದ್ನಲ್ಲ ರಜೆ ಬಂದಾಗ ಟ್ರಿಪ್ ಹೋಗ್ತಿದ್ವಿ ಅಮ್ಮ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನೀವು ಊರ್ಲಿರಲ್ಲ ಅಂತ ಗೊತ್ತಾಯ್ತು ಯಾವ್ಯಾವ ವರ್ಷ ಯಾವ ಊರ್ಲಿ ಇದ್ದಿ ಅಂತ ನಿನಗೆ ಜ್ಞಾಪಕ ಇದೆಯಮ್ಮ ಓ 80 ಗೋವಾ 81 ಕಾಶ್ಮೀರ್ 82 ಹೈದರಾಬಾದ್ ಯಾಕೆ ಚಿಕ್ಕಮ್ಮ ವಹಿ ಕೇಳ್ತೀರಾ ಯಾಕೆ ಕೇಳಿದ್ನೋ ಅಂತ ಅವನೇ ಒದ್ದಾಡ್ತಿದ್ದಾನೆ ಜಾನಕಿ ಸರಿಯಾಗಿ ಜ್ಞಾಪಿಸ್ಕೊ 1982ನೇ ಇಸ್ವಿ ಏಪ್ರಿಲ್ ಒಂದನೇ ತಾರೀಕು ನೀ ಹೈದರಾಬಾದ್ ಅಲ್ಲೇ ಇದ್ಯಾ ಅನ್ಮನನೇ ಇಲ್ಲ ಚಿಕ್ಕಮ್ಮ ಹೈದರಾಬಾದ್ ಅಲ್ಲೇ ಇದೆ ನಾನು ತಗೊಂಡ ನಿರ್ಧಾರ ಸರಿ ಅಂತ ಈಗಲಾದ್ರೂ ಅರ್ಥ ಆಯ್ತು ಅರ್ಥ ಆಯ್ತು ಆ ವರ್ಷ ಅವಳು ಹೈದರಾಬಾದ್ ಅಲ್ಲಿ ಇರ್ಬೋದು ಆದ್ರೆ ಇಲ್ಲಿ ನಡೆದಿದ್ದಕ್ಕೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅನ್ನೋದು ಕೂಡ ಚೆನ್ನಾಗಿ ಅರ್ಥ ಆಯ್ತು ಶಂಕರ ವಿಷಯ ನಿನ್ನ ಕೈ ಮೀರಿ ಹೋಗ್ತಾ ಇದೆ ನನ್ನ ಮೇಲೆ ನಿಂಗೆ ಏನಾದ್ರು ಗೌರವ ಇದ್ರೆ ಈ ಮಾತು ಸಾಕು ರಾಮ ಆ ಹುಡುಗಿ ನಾವು ಅಪ್ಪನ ಮನೆಗೆ ಬಿಟ್ಬಿಟ್ಟು ಬಾ ಕಾರಣ ಏನು ಅಂತ ತಿಳ್ಕೋಬೋದಾ ಅವಳ ಜಾತಕ ಸರಿಯಿಲ್ಲ ಅಂತ ಎಷ್ಟು ಸರಿ ಹೇಳ್ಬೇಕು ನಿನ್ಗೆ ಚಿಕ್ಕಪ್ಪ ಹೇಳ್ತಾ ಇರೋ ನಾನು ಅಮ್ಮ ಮನುಷ್ಯನಾದವನಿಗೆ ಜೀವನದಲ್ಲಿ ನಂಬಿಕೆ ಮುಖ್ಯ ಅದೇ ಅವನ್ ಬೆನ್ನೆಲುಬು ಅದಿಲ್ದಿರೋ ಕೆಲವು ಜನ ನಿನ್ ವಿಷಯದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅದನ್ನ ಕೇಳಿ ನಿಮ್ ಮನಸ್ಸನ್ನು ಹೊಂದ್ಕೋಬೇಡಮ್ಮ ಹೋಯ್ತಮ್ಮ ಆರು ತಿಂಗಳು ತಾನೆ ದಿನಕ್ಕೆ ಎರಡು ಸಲ ಬಂದು ನೀನು ನೋಡ್ಕೊಂಡು ಹೋಗ್ತೀನಿ ಅಪ್ಪ ಹೇಳೋದು ನಮ್ಮ ಒಳ್ಳೇದಕ್ಕೆ ತಾನೆ ಅಳ್ಬೇಡ ಜಾನಕಿ ಅಳ್ಬೇಡ ನನ್ನ ಮಗ ರಾಮು ಜಾನಕಿನ ಡೈವೋರ್ಸ್ ಮಾಡಬೇಕು ಕೃಷ್ಣಾಚಾರ್ಯ ಅದೇನಕ್ಕೆ ದೊಡ್ಡ ಪ್ರಾಬ್ಲಮ್ ಆಗೋಲ್ಲ ಈಗ ನಿಮ್ಮ ಸೊಸೆ ಎಲ್ಲಿದ್ದಾರೆ ಜಾನಕಿ ಜಾನಕಿ ಯಾಕ್ರಿ ಮತ್ತೆ ಬಂದ್ಬಿಟ್ರಿ ಹೇಳ್ಲೆ ಮನೆ ಶನಿ ನಮ್ಗೆ ಹಿಡಿದಿಲ್ಲ ಜಾನಕಿ ನಮ್ಮಪ್ಪನ ಹಿಡಿದಿದೆ ಗಂಡ ಹೆಂಡತಿ ಒಟ್ಟಾಗಿ ಬಾಳ್ಬೇಕು ಅನ್ನೋದು ನಮ್ಮ ಆಜನ್ಮ ಸಿದ್ಧವಾದ ಹಕ್ಕು ಆ ಹಕ್ಕನ್ನು ಕಿತ್ಕೊಳಕ್ ನಮ್ಮಪ್ಪ ಪ್ರಯತ್ನಿಸ್ತಿದ್ದಾನೆ ಜಾನಕಿ ಬಾಳಿದ್ರೆ ಆ ಮನೆಯಲ್ಲೇ ಒಂದಾಗಿ ಬಾಳೋಣ ಸತ್ತರೆ ಆ ಮನೆಯಲ್ಲೇ ಒಂದಾಗಿ ಸಾಯೋಣ ಬಾ ಜಾನಕಿ ಬಾ ಇಲ್ಲಿ ನೋಡಿ
ಅಪ್ಪ ನಾನು ಹೇಳ್ತಾ ಇರೋದಲ್ಲ ಸತ್ಯ ನನ್ನ ನಂಬಿ ಅಲ್ಲಕ್ಕೆ ನಿಂತ್ಕೊಂಡೆ ಏನು ಹೆದರಬೇಡ ಧೈರ್ಯವಾಗಿ ಒಳಗೆ ಬಾ ಏನೋ ಅವಳ ಯಾಕೋ ಇಲ್ಲಿ ಕರ್ಕೊಂಡು ಬಂದೆ ಅಯ್ಯೋ ಏನ್ರಿ ಇದು ನನ್ನ ಕೈ ನಿನ್ ಭುಜ ನಾನು ನಿನ್ ಹೆಗಲ ಮೇಲೆ ಕೈ ಹಾಕ್ತೆ ಬೇರೆ ಯಾವನೇ ಕೈ ಹಾಕ್ತಾನೆ ಏನು ಹೆದರಬೇಡ ಧೈರ್ಯವಾಗಿ ಬಾ ರಾಮು ನಾನು ಹೇಳಿದ್ದೇನು ನೀ ಮಾಡ್ತಿರೋದೇನು ಅಪ್ಪ ಕಡೆ ಮಾತು ಹೇಳ್ತಾ ಇದ್ದೀನಿ ಇವಳು ನನ್ನ ಹೆಂಡತಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮೆಲ್ಲರ ಮುಂದೆ ತಾಳಿ ಕಟ್ಟಿದ್ದೀನಿ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಇವಳಿನ ಮೇಲೆ ನನ್ನ ಜೊತೆನೆ ಇದ್ದಾಳೆ ನಿಮ್ಗೆ ಇಷ್ಟ ಇಲ್ಲದಿದ್ದೆ ಹೇಳ್ಬಿಡಿ ಈಗಲೇ ಮನೆ ಬಿಟ್ಟು ಹೊರಟೋಗ್ತೀವಿ ಪ್ರಪಂಚ ವಿಶಾಲವಾಗಿದೆ ಶಬಾಸ್ ರಾಮು ಶಬಾಸ್ ಈಗಲೇ ನೀನು ನಿಜವಾದ ಗಂಡಸಾಗಿದ್ದು ಶಂಕರ ಯಾರು ಕೂಕೊಂಡ್ರು ನಾನು ಭಯ ಪಡೋದಿಲ್ಲ ಬಾ ಜಾನಕಿ ಅಣ್ಣ ಅಪ್ಪ ಅಮ್ಮನಿಗೆ ಎದುರುವಾದಿಸಿ ನೀನು ಒಳಗಡೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಈ ನಾಯಿ ಇವಳು ಯಾರು ಅಂತ ಗೊತ್ತಾ ಯಾರು ನಾಯಿ ಅಂದಿದ್ದು ಮುಚ್ಚ ಬಾಯಿ ಅವಳು ಭುಜದ ಮೇಲೆ ಕೈ ಹಾಕೋ ಹಕ್ಕು ನಿನಗಿದೆ ಅಂತ ಹೇಳಿದ್ಯಲ್ಲ ಆ ಹಕ್ಕಿರೋದು ನಿನಗೊಬ್ಬನಿಗೆ ಅಲ್ಲ ಕಣು ನೋ ರಾಮ ಅಂಗಡಿಯಲ್ಲಿ ಸೆಕ್ಸ್ ಪುಸ್ತಕ ವ್ಯಾಪಾರ ಮಾಡೋ ನಿನಗೆ ಇವಳು ಹೈದರಾಬಾದ್ ಅಲ್ಲಿ ಸೆಕ್ಸ್ ಅನ್ನೇ ವ್ಯಾಪಾರ ಮಾಡ್ತಿದ್ಲು ಅನ್ನೋ ಸತ್ಯ ಗೊತ್ತೇನೋ ನಂಬೇಡ್ರಿ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅನ್ಯಾಯವಾಗಿ ಏನೇನೋ ಹೇಳ್ತಿದ್ದಾರೆ ಮಾತಾಡ್ರಿ ನಂಬೇಡ್ರಿ ನಡಿ ಆಚೆ ಅಯ್ಯೋ ಮಾತಾಡ್ರಿ ನನ್ ಭಯ ಆಗ್ತಿದೆ ಮಾತಾಡ್ರಿ ನಡಿ ಟೂ ಮಚ್ ಇದು ಅನ್ಯಾಯ ಇದು ಅಕ್ರಮ ಶ್ರೀರಾಮಚಂದ್ರ ಸೀತಾದೇವಿನ ಪೂಜೆ ಮಾಡೋ ಈ ಪವಿತ್ರವಾದ ಮನೆಯಲ್ಲಿ ನಡಿಬಾರದ ಘಟನೆ ನಡೀತಾ ಇದೆ ಇವತ್ತು ಮಾಡಿದ ತಪ್ಪಿಗೆ ನಾಳೆ ನೀವು ಪಶ್ಚಾತ್ತಾಪ ಪಡೋಕಲ್ಲ ಬರೋದಕ್ಕಿಂತ ಮುಂಚೆನೆ ಈ ಅನ್ಯಾಯನ ತಡೀರಿ ಈ ಅನ್ಯಾಯನ ತಡೀರಿ ಅದಕ್ಕೆ ಅದಕ್ಕೆ ನೀವು ಒಂದು ಹೆಣ್ಣು ನಿಮ್ಮ ಎದುರುಗಡೆನೆ ಈ ಹೆಣ್ಣನ್ನು ಅವಮಾನಿಸೋದು ಚಿತ್ರಹಿಂಸೆ ಪಡಿಸೋದು ಅನಾಗರಿಕತನ ಅದಕ್ಕೆ ನೋಡಿ ನಮ್ಮ ರಾಮಜೀವ ಅವಳ ಸತ್ಯಲ್ಲಿ ಬೆಳೀತಾ ಇದೆ ನಮ್ಮ ವಂಶದ ಕುಡಿಗೋಸ್ಕರ ಆದ್ರೂ ಈ ಅನ್ಯಾಯನ ನಿಲ್ಲಿಸಿ ಅದಕ್ಕೆ ಈ ಅನ್ಯಾಯನ ನಿಲ್ಲಿಸಿ ಅವ್ರಿಗೆ ಯಾಕೆ ಹೊಡೆದೆ ನೀನು ಹೊಡೆಯಕ್ಕಾಗೋದಿಲ್ಲ ನೋಡು ಅದಕ್ಕೆ ಸಾರಿ ಮಿಸ್ಟರ್ ಜಸ್ಟಿಸ್ ಜಾನಕಿ ರಾಮಯ್ಯ ಅವರೇ ನೀವು ನಡೆಸಬೇಕಂತಿರೋ ಡೈವೋರ್ಸ್ ಕೇಸ್ನಲ್ಲಿ ವಾದನೇ ಪಕ್ಷ ಬದಲಾಯಿಸ್ಬಿಟ್ರು ಅವರಿಂದ ಮೇಲೆ ನಿಮ್ ಕೋರ್ಟ್ಗೆ ಬರಲ್ಲ ವಕೀಲರ ಹತ್ರ ಹೇಳಿ ನಿಮ್ ಕೇಸ್ನ ವಾಪಸ್ ತಗೊಳ್ಳಿ ಬಾ ಬಾಯ್ ಜಾನಕಿ ನಿನಗಾದ ಅವಮಾನಕ್ಕೆ ನೀನೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂತ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ಮೊದಲು ನಾನು ಹಾಗೆ ಅಂದ್ಕೊಂಡಿದ್ದೆ ಆದ್ರೆ ನಾನೇನ್ ಮಾಡ್ಲಿ ನನ್ನ ಜೀವ ಕಳ್ಕೊಳ್ಳೋ ಅಧಿಕಾರ ನನಗಿದೆಯೇ ಹೊರತು ಅಂದ್ರೆ ಗರ್ಭದಲ್ಲಿ ಇದ್ಕೊಂಡೆ ನಿನ್ ಮಗು ನಿನ್ ಕಾಪಾಡ್ತು ಅದಕ್ಕೆ ಆ ಕಂದನ್ಗೆ ನನ್ನ ಕೃತಜ್ಞತೆ ಚಿಕ್ಕಮಾವ ಅನ್ಯಾಯವಾಗಿ ನನ್ ಮೇಲೆ ಇಲ್ಲದ ಅಪ್ಪರ್ಸಿ ಮನೆಯಿಂದ ಆಚೆ ತಳ್ಬಿಡ್ರಲ್ಲ ಅದ್ ಹೇಗೆ ಅನ್ನೋದನ್ನ ನಾನ್ ನಿನ್ ಹೇಳ್ತೀನಿ ನೋಡಮ್ಮ ಈ ನಿನ್ ಚಿಕ್ಕಮಾವ ಹೆಂಡತಿ ಮಗು ಸತ್ತ ಮೇಲೆ ವಿಸ್ಕಿ ಆಶ್ರಯ ಮಾಡದ್ನೆ ಹೊರತು ಯಾವತ್ತು ಸೂಳೆ ಮನೆ ಹೋದವನಲ್ಲ ಆದ್ರೆ ಇವತ್ತು ನಿನಗೋಸ್ಕರ ನಿನಗೋಸ್ಕರ ನಾನಂತ ಮನೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇಲ್ಲಲ್ಲ ಹೈದರಾಬಾದ್ ನಲ್ಲಿ ಎಷ್ಟೇ ಕಷ್ಟ ಆದ್ರೂ ನಾನು ನಿಜ ಏನು ಅಂತ ಕಂಡಿಡಿದ್ದೀನಿ ಆದ್ರೆ ನಿಮ್ ತಂದೆ ಕೋರ್ಟ್ ಅಂತಿದ್ದಾರೆ ಕೇಸ್ ಅಂತಿದ್ದಾರೆ ಡೈವೋರ್ಸ್ ಅಂತಿದ್ದಾರೆ ಇವಳ ಮಾಲಾ ಇವಳು ಚೆನ್ನಾಗ್ ಗೊತ್ತಿದೆ
ಏಳು ನಿಮಿಷ ಸಿಕ್ಕಲ್ಲ. ಯಾಕೆ? ಬೊಂಬಾಯಿನಲ್ಲಿ ಒಬ್ಬ ನೈಟ್ ಕ್ಲಬ್ ಓನರು 50,000 ಕೊಟ್ಟು ಇವಳನ್ನ ಕರ್ಕೊಂಡು ಹೊರಟದ. ಸಿಗರೇಟ್? ನಾವು ಸಿಗರೇಟ್ ಸೇದಲ್ಲ. ಕನ್ನಡದವರ ಬನ್ನಿ. ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಕೂತ್ಕೊಳ್ಳಿ. ಈಗ ಹೇಳಿ, ನಿನ್ನ ಹೆಸರೇನು? ನನ್ನ ಹೆಸರ ಕಲಾ, ಮಾಲಾ, ಜಯ, ಜಾನಕಿ, ಕಲ್ಪನಾ, ಅನುರಾಧ, ವೆಂಕಟ ಸುಬ್ಬಮ್ಮ. ನಿಮ್ಗೆ ಯಾವ ಹೆಸರು ಇಷ್ಟ ಬರುತ್ತೋ ಆ ಹೆಸರಲ್ಲೇ ಕೂಗಿ. ನನಗೆ ಜಾನಕಿ ಅನ್ನೋ ಹೆಸರು ಬಹಳ ಇಷ್ಟ. ನಾನು ನಿನ್ನ ಜಾನಕಿ ಅಂತಾನೆ ಕರಿತೀನಿ. ನಿಮ್ ತಂದೆ ತಾಯಿ ಯಾರಮ್ಮ? ತಾಯಿ ಅಂದ್ರೆ ಗೊತ್ತು, ಈ ತಂದೆ ಅಂದ್ರೆ ಏನ್ ಸರ್ ಅರ್ಥ? ತಾಯಿ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಆ ಜನ್ಮಕ್ಕೆ ಕಾರಣ ತಂದೆ ಅಮ್ಮ. ನೀವ್ ಹೇಳ್ತಾ ಇರೋದು ಮನುಷ್ಯತ್ವ ತುಂಬಿರೋ ಮನುಷ್ಯನ ಬಗ್ಗೆ, ಮೃಗತ್ವ ತುಂಬಾ ಇರೋ ಮನುಷ್ಯನ ಬಗ್ಗೆ. ಆ 2 ನಿಮಿಷದ ಸುಖ ಕಳೆದ ನಂತರ ಯಾರ್ ತಂದೆ, ಯಾರ್ ತಾಯಿ, ಯಾರ್ ಮಕ್ಕಳು? ಅದಕ್ಕೆ ಸರ್ ನನಗಪ್ಪ ಇಲ್ಲ. ನಾನು ನಿನ್ನ ಜಾನಕಿ ಅಂತ ಕರಿತೀನಿ ಅಂತ ಹೇಳಿದ್ನಲ್ಲಮ್ಮ, ಆ ಜಾನಕಿ ಯಾರು ಗೊತ್ತಾ? ನನ್ನ ಮಗಳು ಅಮ್ಮ ಜಾನಕಿ. ನಿಮ್ಮ ಅಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳಿದೆಲ್ಲ, ಇನ್ಮೇಲೆ ನೀನು ನನ್ನ ಅಪ್ಪ ಅಂತ ಕರಿಬಹುದು. ನನ್ನ ಮಗಳು ನನ್ನ ಮುಂದೆ ಸಿಗರೇಟ್ ಸೇರೋದನ್ನ ನಾನು ಖಂಡಿತ ಸಹಿಸೋದಿಲ್ಲ. ವಾತ್ಸಲ್ಯದ ಅನುಭವ ನಿನ್ಗಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯ. ನಿಮ್ ತಾಯಿ ನಿನ್ಗಿಟ್ಟ ಮೊದಲನೇ ಹೆಸರೇನಮ್ಮ? ಮಾಲಾ. ಮಾಲಾ? ಮಾಲಾ, ನಿಮ್ ತಂದೆ ವಿಷಯ ನಿಮ್ ತಾಯಿ ನಿನ್ನ ಹತ್ರ ಏನು ಹೇಳಿಲ್ವಾ? ಹೇಳಿದ್ದಾರೆ. ಯಾವತ್ತೋ ಮರ್ತದ ವಿಷಯನ ಈಗ ಕೇಳ್ತೀರ? ನೋಡಮ್ಮ, ಮನಸ್ಸಿಗೆ ಹಿಂಸೆ ಕೊಡುವಂತ ಮನುಷ್ಯ ನಾನಲ್ಲ. ನೋವನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡ್ರೆ ದುಃಖ ಜಾಸ್ತಿ ಆಗುತ್ತೆ, ಅದನ್ನ ಆತ್ಮೀಯರಾದ್ರ ಹತ್ರ ಹಂಚಿಕೊಂಡ್ರೆ ದುಃಖ ಕಡಿಮೆ ಆಗುತ್ತೆ. ಆತ್ಮೀಯರು ನನಗೆ ಯಾರಿದ್ದಾರೆ? ನಾನಿದ್ದೀನಮ್ಮ, ನಾನಿದ್ದೀನಿ. ನಿನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ ತಿಳ್ಕೋಬೇಡ, ನಾನಿದ್ದೀನಮ್ಮ. ಈಗ ಹೇಳು, ನಿಮ್ ತಂದೆ ಯಾರು, ನಿಮ್ ತಾಯಿ ಯಾರು? ನಮ್ಮಮ್ಮ ಮಂಗಳಾದೇವಿ ಅಂತ. ಮೈಸೂರಿನಲ್ಲಿದ್ದಾಗ ಒಂದ್ ಕೇಸ್ ವಿಷಯವಾಗಿ ಒಬ್ಬ ಲಾಯರ್ನ ಪರಿಚಯ ಮಾಡ್ಕೊಂಡು ಅವನ ಕೇಸ್ ನೀರೋ ಗೆದ್ಕೊಟ್ಟ. ಆದ್ರೆ ನಮ್ಮಮ್ಮ ಅವನಿಗೆ ಸೋತ್ ಹೋದ್ಲು, ಅವನಿಂದ ತನ್ನ ಸರ್ವಸ್ವನೂ ಕಳ್ಕೊಂಡ್ಲು. ಆ ಲಾಯರ್ಗಾಗ್ಲೇ ಮದುವೆ ಆಗಿ ಒಂದ್ ಚಿಕ್ಕ ಮಗುನೂ ಇದೆ. ಈ ವಿಷಯ ಗೊತ್ತಾಗಿ ಕೇಳೋಣ ಅಂತ ನಮ್ಮಮ್ಮ ಅವನ್ನ ಹುಡುಕೊಂಡು ಹೋದ್ಲು. ಆದ್ರೆ ಅವನಾಗ್ಲಿ ಊರು ಬಿಟ್ಟು ಎಲ್ಲ ಹೊರಟೋಗಿದ್ದ. ಗರ್ಭದಲ್ಲಿ ನಾನಿದ್ದಿದ್ರಿಂದ ನನ್ನ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಹೇಗೋ ಕಷ್ಟಪಟ್ಟು ಬಡತನದಲ್ಲೇ ನನ್ನ ಸಾಕಲ್ಲು. ನನ್ನ ದುರಾದೃಷ್ಟ, ನನ್ನ ವಯಸ್ಸಿಗೆ ಬರೋ ಹೊತ್ತಿಗೆ ಅವಳು ತನ್ನ ಜೀವನಕ್ಕೆ ಮಂಗಳ ಹಾಡಿ ಕಣ್ಣು ಮುಚ್ಕೊಂಡ್ಳು. ಆಮೇಲಾದ್ರೂ ನಿನ್ನ ತಂದೆ ಹುಡುಕೋದಕ್ಕೆ ನೀ ಪ್ರಯತ್ನ ಪಡ್ಲಿಲ್ವಾ? ಹುಡುಕ್ರಿ, ಸಿಕ್ಲಿಲ್ಲ. ತಂದೆ ಮುಖಾನೇ ನೋಡಿದಿರೋ ನೀನು, ಯಾವ ಆಧಾರ ಇಟ್ಕೊಂಡು ಅವ್ರನ್ನ ಹುಡುಕ್ತೆ?
ಇದೇ ನನ್ನ ಆಧಾರ. ಇದನ್ನ ಯಾವಾಗಲೂ ನನ್ನ ಪರ್ಸ್ನಲ್ಲೇ ಇಟ್ಕೊಂಡಿರ್ತೇನೆ. ನೋಡಿ, ಇವರೇ ನಮ್ಮ ತಂದೆ. ಎಸ್ ಜಾನಕಿ ರಾಮಯ್ಯನವರು. ಮಾಲಾ, ಮಾಲಾ, ಏನ್ ಬಾಸ್? ಎಲ್ಲರೂ ಹೌಸ್ಫುಲ್? ಹೌಸ್ಫುಲ್ ಬಾಸ್. ಮಾಲನ್ ಕರ್ಕೊಂಡ್ ಬಾ ಹೋಗು. ಓಕೆ ಬಾಸ್. ಪ್ರೊಪರೇಟರ್ ಎಷ್ಟೇ ದುಡ್ಡು ಕೇಳಿದ್ರು ಕೊಡ್ತೀರಾ? ಹೌದಮ್ಮ. ನನ್ನ ನಿಮ್ ಜೊತೆಲಿ ಕರ್ಕೊಂಡು ಹೋಗ್ತೀರಾ? ಹೌದಮ್ಮ. ನಿಮ್ ಜಾನಕಿ ಜೀವನನೂ ಸರಿ ಮಾಡ್ತೀರಾ? ಹೌದಮ್ಮ. ಆಮೇಲೆ ನನ್ನೇನ್ ಮಾಡ್ತೀರಾ ಹೇಳಿ ಸರ್. ಆಮೇಲೆ ನನ್ನೇನ್ ಮಾಡ್ತೀರಾ? ಮತ್ತೆ ನಾನು ಇಲ್ಲಿಗೆ ಬರಬೇಕು. ಇದೇ ಜನ, ಇದೇ ಜೀವನ, ಅಷ್ಟೇ ತಾನೇ? ಅಮ್ಮ ಮಾಲಾ, ಗಾಬರಿ ಆಗ್ಬೇಡಿ ಸರ್. ನಾನು ನಿಮ್ ಜೊತೆಲಿ ಬರ ಅಂತ ಹೇಳ್ತಿಲ್ಲ, ಬರ್ತೀನಿ, ಖಂಡಿತ ಬರ್ತೀನಿ. ಯಾಕೆ ಗೊತ್ತಾ? ಅಲ್ಲಿದಾರಲ್ಲ ದ ಗ್ರೇಟ್ ಜಸ್ಟಿಸ್ ಜಾನಕಿ ರಾಮಯ್ಯನವರು, ನಮ್ಮಪ್ಪ, ಅವರನ್ನು ನೋಡ್ಬೇಕು. ಅವರು ನಮ್ಮಮ್ಮನಿಗೆ ಮಾಡಿದ ದ್ರೋಹಕ್ಕೆ ಅರ್ಣವರ್ಣವಾಗಿ ನೋವು ಅನುಭವಿಸ ಹಾಗೆ ಮಾಡ್ಬೇಕು. ಹತ್ತು ಜನರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡು ನನ್ನನ್ನು ಅವ್ರ ಮಗಳು ಅಂತ ಹೇಳೋ ಹಾಗೆ ಮಾಡ್ಬೇಕು. ಆವಾಗ್ಲೇ ಸತ್ ಹೋದ್ ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗೋದು. ಏನಮ್ಮ ನನ್ನ ಮೇಲೆ ಸವಾಲ್ ಹಾಕ್ತಿದೀಯಾ? ಇದ್ರ ಅಪ್ಪನಂತ ಸವಾಲ್ ಹಾಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನೋಡಮ್ಮ, ಜಾನಕಿ ರಾಮಯ್ಯನವರು ನಿನ್ನ ಮಗಳು ಅಂತ ಒಪ್ಕೊಂಡಾದ್ಮೇಲೆ ನಾನು ನಿನ್ನ ಕರ್ಕೊಂಡು ಹೋಗೋದು. ನನ್ನ ನಂಬು, ಸಂತೋಷವಾಗಿ ನನ್ನ ಜೊತೆಗೆ ಬಾ. ಯಾರೋ ನೀನು, ಎಲ್ಲಿಂದ ಬಂದಿದ್ಯೋ? ನನ್ನ ಗೂಡಲ್ಲಿರೋ ಹಕ್ಕಿನ ನನಗೆ ಹೇಳದೆ ಆರಿಸ್ಕೊಂಡು ಹೋಗ್ತಿದ್ಯಾ? ಆರಿಸ್ಕೊಂಡು ಹೋಗೋಕ್ ಬಂದಿಲ್ಲ, ನಿನಗೆ ಅದ್ರ ಬೆಲೆ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನ್ನ ಹಕ್ಕಿಗೆ ಬೆಲೆ ಕಟ್ಟೋ ಯೋಗ್ಯತೆ ನಿನಗಿದೆಯಾ? ಬಚ್ಚೆ, ಅದನ್ನಾಗಲೇ 2 ಲಕ್ಷಕ್ಕೆ ಮಾರಾಯ್ತು. ಇವತ್ತು ರಾತ್ರಿಗೆ ಹೋಗ್ತಾ ಇದೆ ದುಬಾಯಿಗೆ. ತಂತ್ರಿ ಕೆಲಸ ಬಿಟ್ಬಿಡು. ನಾನು ಕೊಡೋಷ್ಟು ಹಣನ ಮರ್ಯಾದೆಯಾಗಿ ತಗೊಂಡು ಬಾಲನ್ ನನ್ನ ಜೊತೆ ಕಳಿಸ್ಕೊಡು. ಒಂದು ಸಂಸಾರನ ಉಳಿಸ್ಬೇಕಾಗಿದೆ. ಇಲ್ಲ ಅಂದ್ರೆ ಹ್ಯಾಕ್ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು. ಏನೋ ಗೊತ್ತು. ಮಿಸ್ಟರ್ ಜಸ್ಟಿಸ್ ಜಾನಕಿ ರಾಮಯ್ಯನವರೇ, ಶಂಕರ್ ನಾರಾಯಣ ಹಿಯರ್. ನಿನ್ನ ಹತ್ರ ಯಾವ ವಿಷಯ ಮಾತಾಡೋದಕ್ಕೂ ನಾನು ಸಿದ್ಧ ಆಗಿಲ್ಲ. ನಿಮ್ ಮಗಳು ಜಾನಕಿ ವಿಷಯ ರೀ? ನಾಟ್ ಇಂಟ್ರೆಸ್ಟೆಡ್. ನಿಮ್ ಮಳಿಯ ರಾಮು ವಿಷಯ ರೀ? ನಾಟ್ ಆಲ್ ಇಂಟ್ರೆಸ್ಟೆಡ್. ಹೋಗ್ಲಿ, ಮಂಗಳಾದೇವಿ ವಿಷಯ? ಹಲೋ ಮಂಗಳ, ಮಂಗಳ, ಹಲೋ ಜಸ್ಟಿಸ್ ಜಾನಕಿ ರಾಮಯ್ಯನವರೇ, ಇನ್ನೂ ಬದುಕಿದ್ದೀರಾ ಇಲ್ಲ ಸತ್ತು ಹೋಗಿದ್ದೀರಾ? ನೋಡಿ, ಈ ತಕ್ಷಣ ನೀವು ಇಲ್ಲಿಗೆ ಬನ್ನಿ. ಯಾಕೆ, ಜಾನಕಿ ಮನ್ಲಿಲ್ವಾ? ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಸಾರ ಪ್ರೈವೇಟ್ ಬೇಗ ಬಂದ್ಬಿಡಿ ಪ್ಲೀಸ್, ಬೇಗ ಬನ್ನಿ ಸರ್. ಓ ಬನ್ನಿ 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 ಸರ್, ಕೂತ್ಕೊ ಬನ್ನಿ. ಆವತ್ತು ಗೆಟ್ ಔಟ್ ಅಂತ ಹೇಳಿದ ನಾಳಿಗೆ ಇವತ್ತು ಮಾತು ಮಾತುಗೂ ಬನ್ನಿ ಸರ್, ಕೂತ್ಕೊಳ್ಳಿ ಸಾರ್ ಅಂತ ಹೇಳ್ತಾ ಇದೆ. ಎಲ್ಲ ಮಂಗಳಾದೇವಿ ಮಹಿಮೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನಿಜ ಬುದ್ಧಿಯ ಬಿಡು ನಾಲಿಗೆ, ಆಚಾರವಿಲ್ಲದ. ನೀವು ಕೂತ್ಕೋತಾ ಇದ್ದೀರಾ? ಹೌದು. ಕೋರ್ಟ್ನಲ್ಲಿ ನೀವು ಯಾವ ಅಪರಾಧನ ಕೂರಿಸಿ ವಿಚಾರಣೆ ಮಾಡಿದ್ದೀರಾ? ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ನಿಂತ್ಕೊಂಡೇ ಉತ್ತರ ಹೇಳಬೇಕು. ದಿಸ್ ಇಸ್ ಟೂ ಮಚ್. ಯಾವ ಸರ್ ಟೂ ಮಚ್? ಮೇನ್ ಲೈನ್ ನಲ್ಲಿ ಗಾಡಿಲಿ ಹೋಗುವಾಗ ಸೈಡ್ ಲೈನ್ ನಲ್ಲಿ ಇನ್ನೊಂದು ಗಾಡಿ ಮೇಲೆ ಪುಕ್ಸ್ ಅಟ್ಯಾಕ್ ಸವಾರಿ ಮಾಡಿದ್ರಲ್ಲ, ಅದ ಟೂ ಮಚ್. ನಿಂತ್ಕೊಳ್ಳಿ ಸರ್.
ನೀವು ಮೈಸೂರಲ್ಲಿ ಅಡ್ವೊಕೇಟ್ ಆಗಿದ್ದಾಗ ಕೆಲಸ ಇಲ್ಲದೆ ನೊಣ ಹೊಡಿತಿದ್ರಿ. ಆಗ ಕೇಸ್ ಇದೆ ಅಂತ ಚಾಮರಾಜನಗರಕ್ಕೆ ಹೋಗಿ ಮಂಗಳಾದೇವಿ ಕೇಸ್ನ ಅಟೆಂಡ್ ಮಾಡಿದ್ರಲ್ಲ, ಅದಾ ಟೂ ಮಚ್. ನಿಂತ್ಕೊಳ್ಳಿ ಸರ್. ಗರ್ಭಿಣಿಯಾಗಿದ್ದ ಜಾನಿಷ್ಣಾಚಾರ್ಯರು ಮನೆ ಬಿಟ್ಟು ಆಚೆ ಕಳಿಸಿದಾಗ ಮೀಸೆ ತಿರುವಿ ಹಾರಾಡ್ತಿದ್ದ ಜಸ್ಟಿಸ್ ಜಾನಕಿ ರಾಮಯ್ಯನವರೇ ಮಂಗಳಾದೇವಿ ಜೊತೆ 3 ತಿಂಗಳು ಜಾರಿಯಾಗಿದ್ದು ಅವಳು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಹೇಳದೆ ಕೇಳದೆ ಓಡಿ ಬಂದ್ರಲ್ಲ, ಅದಾ ಟೂ ಮಚ್. ಯಾವ ಸರ್ ಟೂ ಮಚ್ ಸರ್? ಇದೆಲ್ಲ ಕಟ್ ಕತೆ. ಯಾರೋ ನನ್ನ ಬಗ್ಗೆ ಸುಳ್ಳು ಹೇಳಿದ್ದಾರೆ. ಹಾಗಾದ್ರೆ ನೀವ್ ಯಾವ ತಪ್ಪನ್ನು ಮಾಡಿಲ್ಲ? ಇಲ್ಲ. ಮಾಲ ಮಾಲಾ, ಮಿಸ್ಟರ್ ನ್ಯಾಯಮೂರ್ತಿ ಜಾನಕಿ ರಾಮಯ್ಯನವರು ಜೀವನದಲ್ಲಿ ಯಾವ ತಪ್ಪನ್ನು ಮಾಡಿಲ್ಲದೆ ಇರೋರು, ಗಂಗಾ ಜಲದಷ್ಟು ಪವಿತ್ರರು. ನ್ಯಾಯಮೂರ್ತಿಗಳೇ, ಒಬ್ಬ ಚಂಡಾಲನ ಅನ್ಯಾಯದ ಫಲ ನೋಡಿದ್ರ ನನ್ನ ಮಗಳು ನನ್ನ ಮಗಳಿದ್ದಾಗಿದ್ದಾಳೆ. ಕೊತ್ತಂಬರಿ ಬೀಜ ಹುಟ್ಟಾಕಿದ್ರೆ ಮೆಂತೆ ಸೊಪ್ಪ ಬರುತ್ತೆ, ಕೊತ್ತಂಬರಿ ಸೊಪ್ಪೇ ಬರುತ್ತೆ. ನಮ್ಮ ತಾಯಿ, ಆ ಫೋಟೋ ಕೊಡಮ್ಮ. ಫೋಟೋನ ಪರಂಪರಿಸಬೇಕು. ಮಂಗಳ, ಮಂಗಳ ಈಗ ಎಲ್ಲಿದ್ದಾಳೆ? 10 ವರ್ಷಗಳ ಮುಂಚೆ ಕೇಳಬೇಕಾದ ಪ್ರಶ್ನೆನ ಈಗ ಕೇಳ್ತಾ ಇದ್ದೀರಲ್ಲ. ವೆರಿ ಗುಡ್ ಫಾದರ್, ವೆರಿ ಗುಡ್ ಫಾದರ್. ಓಕೆ ಓಕೆ, ಲೇಟ್ ಆಗಿ ಕೇಳ್ತಾ ಇದ್ದೀನಿ ಅಂತಿಟ್ಕೋ. ನಿನ್ನ ಮಂಗಳ ಎಲ್ಲಿದ್ದಾಳೆ? ಮಂಗಳಾದೇವಿನೂ ಲೇಟೆ, ಲೇಟ್ ಮಂಗಳಾದೇವಿ. ಇವಳಿಗೆ ಮದುವೆ ಆಗಿದೆಯಾ? ಹಾ, ಪ್ರತಿನಿತ್ಯನು ನನಗೆ ಮದುವೆನೆ. ಮಾಲಾ, ಎಸ್, ಹಸಿದು ಬರೋರಿಗೆ ರೆಡ್ ಲೈಟ್ ಏರಿಯಾದಲ್ಲಿ ಊಟ ಬಡಿಸೋದೆ ನನ್ನ ವೃತ್ತಿ. ಹಾಗಾದ್ರೆ ಇವಳು ವೇಶ್ಯನಾ? ಹೌದು, ನೀವು ಮಾಡಿರೋ ದ್ರೋಹದಿಂದ ಅವಳು ವೇಶ್ಯ ಆದ್ಲು. ಎಷ್ಟು ಹಣ ಬೇಕು? ಹಣ ಕೊಡ್ತೀರಾ? ಯಾಕೆ? ಮಂಗಳ ವಿಷಯ ಹೊರಗಡೆ ಗೊತ್ತಾದ್ರೆ ನನ್ನ ಮಾನನೇ ಹೋಗುತ್ತೆ. ಅದಕ್ಕೆ ಈ ಊರೇ ಬಿಟ್ಟು ಹೋಗ್ಬೇಕು. ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ. ಯಾರಿಗ್ ಬೇಕು ನಿಮ್ ಹಾಳಾದ ಹಣ? ನಾನ್ ಮನ್ಸು ಮಾಡಿದ್ರೆ 1 ವರ್ಷದಲ್ಲಿ 1,00,000 ರೂಪಾಯಿ ಸಂಪಾದನೆ ಮಾಡ್ತೀನಿ. ಕರುಳನೆ ಬತ್ತಿ ಮಾಡಿ, ಕಣ್ಣೀರ್ನ ಎಣ್ಣೆ ಮಾಡಿ, ಅದ್ರ ಬೆಳಕಿನಲ್ಲಿ ಹೆತ್ತ ತಂದೆ ಪ್ರೀತಿನ ಹುಡುಕೊಂಡು ಬಂದ್ರೆ ಹಣ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಈ ದೊಡ್ಡ ಮನುಷ್ಯ. ನನ್ನ ಹತ್ರ ಬಂದು ಸುಖಕ್ಕಾಗಿ ಹಣ ಕೊಡೋ ಆ ಮನುಷ್ಯನಿಗೂ ಈ ಮನುಷ್ಯನಿಗೂ ಏನು ವ್ಯತ್ಯಾಸವೇ ಇಲ್ಲದೆ ಹೋಯ್ತಲ್ಲ. ಅಷ್ಟೇ ಅಮ್ಮ ಅಷ್ಟೇ. ಈ ಮನುಷ್ಯ ರೂಪದ ರಾಕ್ಷಸನ್ನ ಒಂದು ಸಲ ಕ್ಷಮಿಸ್ಬಿಡು. ಏನ್ರಿ, ನೀವು ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೊರತು ಪಾಪ ಅವಳು ಜೀವನ ಈಗ ಆಯ್ತಲ್ಲ ಅಂತ ಒಂದು ಸಲನಾದ್ರೂ ಯೋಚನೆ ಮಾಡೋದು ಬೇಡವೇನ್ರಿ? ದೊಡ್ಡ ಮನುಷ್ಯ ಹೋಗಿತ್ತಲ್ಲ ಇಷ್ಟೇ. ಹೋಗ್ಲಿ, ಎಷ್ಟು ಹಣ ಕೊಡ್ತೀರಾ? 20,000. ಹಿಂದೆ ಮುಂದೆ ಗೊತ್ತಿಲ್ಲದಿರೋ ನಾನೇ 40,000 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟು ದೊಡ್ಡ ಅಡ್ವೆಂಚರಸ್ ಮಾಡಿ ಅವಳು ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದೀನಿ. ನೀವು ಜನ್ಮ ಕೊಟ್ಟು ತಂದೇರಿ, ಸ್ವಲ್ಪ ಕನಿಕರ ತೋರಿಸಿ. ಓಕೆ, ನೀವೇ ಹೇಳಿ ಎಷ್ಟು ಹಣ ಕೊಡ್ಬೇಕು? ನನಗೆ ಹಣ ಬೇಡ, ಒಂದೇ ಮಾತು. ನೀವು ಒಂದೇ ಸಲ ಎಲ್ರೂ ಮುಂದೇನು ಮಾಲಾ ನನ್ನ ಮಗಳು ಅಂತ ಒಪ್ಕೊಳ್ಳಿ, ಸಾಕು. ಏನಂತೀರಾ? ಮಿಸ್ಟರ್ ಶಂಕರ್, ಇವರ ಹತ್ರ ಏನ್ ಮಾತು? ಬನ್ನಿ, ನಾನೀಗ್ಲೇ ಕೃಷ್ಣಾಚಾರ್ಯ ಮನೆಗೆ ಹೋಗಿ ಅವರಿಗೆಲ್ಲ ನನ್ನ ಮುಖ ತೋರಿಸಿ ನಿಜ ಏನು ಅಂತ ಹೇಳಿದ್ರೇನೆ ಇವ್ರ ಮಗಳು ಜಾನಕಿ ಬಾಳು ಬೆಳಗೋದು. ಇಲ್ಲಾಂದ್ರೆ ಅಷ್ಟೇ, ನಾನ್ ಖಂಡಿತ ನಿಮ್ ಮನೆ ಬಾಗ್ಲಿಗೆ ಬರೋದಿಲ್ಲ. ಇವತ್ತೇ ಬಾಂಬೆಗೆ ಹೊರಟೋಗ್ತೀನಿ, ಬನ್ನಿ ಹೋಗೋಣ. ಅಯ್ಯೋ ಬೇಡಮ್ಮ ಬೇಡ, ನನ್ನ ಮಗಳು ಜಾನಕಿ ಬಾಳನ್ನ ಹಾಳು ಮಾಡ್ಬೇಡಮ್ಮ. ನಾನು ನಿಮ್ಮ ಮಗಳೇ ಸರ್. ನೋಡಿ, ನನಗೆ ಯೋಚನೆ ಮಾಡಕ್ ಸ್ವಲ್ಪ ಅವಕಾಶ ಕೊಡಿ. ಜಾನಕಿ ಬರೋ ಹೊತ್ತಾಯ್ತು, ನೀವು ಎಷ್ಟು ಟೈಮ್ ಬೇಕಾದ್ರೂ ತಗೊಳ್ಳಿ. ಆದ್ರೆ ಸರಿಯಾಗಿ ಯೋಚನೆ ಮಾಡಿ, ಮನುಷ್ಯ ತಪ್ಪು ಮಾಡೋ ಸಹಜ, ಆದ್ರೆ ಅದನ್ನ ಮುಚ್ಚಿಡೋದು ದೊಡ್ಡ ಅಪರಾಧ. ಅವತ್ತು ನೀವು ಮಾಡಿದ ಸಣ್ಣ ತಪ್ಪಿನಿಂದ ಇವತ್ತು ನಿಮ್ಮಿಬ್ರು ಹೆಣ್ಮಕ್ಳ ಜೀವನನೂ ಹಾಳಾಗಿದೆ. ಅದನ್ನ ಜ್ಞಾಪಕದಲ್ಲಿಟ್ಕೊಂಡು ಒಂದ್ ಸರಿಯಾದ ತೀರ್ಮಾನಕ್ಕೆ ಬಂದ್ರೆ ನೀವು ಒಬ್ಬ ಮನುಷ್ಯ ಅನ್ಸ್ಕೋತೀರ. ಇದು ನಾವು ಇಳ್ಕೊಂಡಿರೋ ಅಡ್ರೆಸ್. ನಿಮ್ಮನ್ನೊಂದೇ ಒಂದ್ ಸಾರಿ ತಪ್ಕೊಳಕ ಆಸೆ ಆಗ್ತಿದೆ, ಪರ್ಮಿಷನ್ ಕೊಡ್ತೀರಾ ಸರ್?
ಅವಳು ತಪ್ಪಿಕೊಂಡಿದ್ದು ನಿಮ್ಮೇಲೆ ಪ್ರೀತಿ ತೋರಿಸೋದಕ್ಕಲ್ಲ, ನಿಮ್ಗೆ ಬೆನ್ನಲ್ಲಿ ಬಿದೆಯೋ ಇಲ್ವೋ ಅಂತ ಸವರ್ ನೋಡಿದ್ರು ಅಷ್ಟೇ. ಬಾಮ್ಮ ಹೋಗೋಣ ಬಾ. ಹೆದರ್ಕೋಬೇಡ ಮೊಮ್ಮಲ್ಲ, ನಾನು ನಿನಗೆ ಕೊಟ್ಟ ಮಾತನ್ನ ಖಂಡಿತ ನೆರವೇರಿಸ್ತೇನೆ. ನಿಮಗೂ ನಿಮ್ಮ ಅಕ್ಕನಿಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಲಕ್ಷ್ಮಪ್ಪಣ, ಜಸ್ಟಿಸ್ ಜಾನಕಿರಾಮನ್ ಅವ್ರು ಬಂದು ಅಂತ ಕಾಣಿಸುತ್ತೆ, ಬಾಗಿಲು ತೆಗಿ. ಅವಳೇಮ್ಮ ನಿಮ್ಮ ಅಕ್ಕ. ಮೈ ಸಿಸ್ಟರ್, ಮಾಲಾ ಅನ್ನೋ ತಂಗಿ ಇದ್ದಾಳೆ ಅನ್ನೋ ವಿಷಯನ ನಿನಗೆ ಗೊತ್ತಾಗಬಾರ್ದು ಅಂತ ನಿಮ್ ತಂದೆ ಮುಚ್ಚಿಡಕ್ ಪ್ರಯತ್ನ ಪಟ್ರು, ಆದ್ರೆ ಎಲ್ರಿಗಿಂತ ಮುಂಚೆನೆ ಅದ್ ನಿನಗೆ ಗೊತ್ತಾಗೋಯ್ತು. ಅಮ್ಮ ಜಾನಕಿ, ನಿಮ್ಮ ತಂದೆನ ಹೇಗೆ ದಾರಿ ತರಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೊಂದು ಆಲೋಚನೆ ಮಾಡ್ಕೊಂಡೇ ಬಂದಿದ್ದೀನಿ. ನೀವು ಮಾತಾಡಿ ಬಂದ ಮೇಲೆ ಅಪ್ಪ ಸಂಕಟದಿಂದ ಗೋಳಾಡಿ ದಿಕ್ಕೇ ತೋಚದವ್ರ ಹಾಗೆ ಒದ್ದಾಡ್ತಾ ಇದ್ರು. ಅವರನ್ನೊಂದು ಮನಸ್ಸಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಸಿಗೋಕ್ಕೋಸ್ಕರ ಇವತ್ತು ಅವರ ಸಮಸ್ಯೆಗೆ ತೀರ್ಮಾನ ಕೊಡು ಅಂತ ದೇವರನ್ನ ಕೇಳ್ಕೊತಾ ಇದ್ದಾರೆ. ಮಾಲಾ, ತಂದೆ ಪ್ರೇಮ ಏನು ಅಂತ ಗೊತ್ತಿಲ್ಲದೆ ಇರೋ ನೀನು ಅವ್ರ ಜೊತೆ ಹೋಗ್ತಾ ಇದೀಯಾ? ಅಕ್ಕ, ಹೌದಮ್ಮ, ನೀನು ಅವ್ರ ಜೊತೆಲೇ ಇದ್ದು ನಿನ್ನ ಒಳ್ಳೆತನದಿಂದ ಅವ್ರ ಮನಸ್ಸನ್ನ ಬದಲಾಯಿಸು. ಈ ಪ್ರಪಂಚದ ಮುಂದೆ ಮಾಲಾ ನನ್ನ ಮಗಳು ಅಂತ ಒಪ್ಕೊಳ್ಳೋ ಧೈರ್ಯನ ಅವ್ರಿಗೆ ಬರೋ ಹಾಗೆ ಮಾಡು. ಅಮ್ಮ ಜಾನಕಿ, ನೀನ್ ಹೇಳೋದನ್ನ ಸರಿಯಾಗಿದೆ, ಆದ್ರೆ ನಿಮ್ ತಂದೆ ಮಾಲನ ಹತ್ರ ಸೇರಿಸ್ತಿಲ್ವೇ? ಮಾವಾ, ಮಾಲಾ ಮಾಲಾಣಾಗ ಹೋದ್ರೆ ಸೇರಿಸ್ತೇ ಇರಬಹುದು, ಮಾಲಾ ಜಾನಕಿ ಆಗ ಹೋದ್ರೆ? ಮಾಲಾ ಜಾನಕಿ ಆಗೋದ್ರ? ಅದ್ಭುತ ಜಾನಕಿ, ಅದ್ಭುತ. ಹೌದಮ್ಮ, ಮಾಲಾ ಜಾನಕಿ ಆಗ ಅವ್ರ ಅಪ್ಪನ ಜೊತೆ ಹೋದ್ರೆ ಅವ್ರಿಗೂ ತಮ್ಮ ಮಗಳ ಮನಸ್ಸೇನ ಅನ್ನೋದು ಅರ್ಥ ಆಗತ್ತೆ. ಆಮೇಲೆ ಇವಳು ಜಾನಕಿ ಅಲ್ಲ ಮಾಲಾ ಅಂತ ಗೊತ್ತಾದ್ರು ಏನು ತೊಂದರೆ ಇಲ್ಲ, ಅವರು ಅವಳನ್ನ ಖಂಡಿತ ಒಪ್ಕೋತಾರೆ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಹೋಗಿ ಆ ರೂಮ್ಗೆ ಹೋಗಿ ನಿಮ್ಮ ನಿಮ್ಮ ವೇಷಗಳನ್ನ ಬದಲಾಯಿಸ್ಕೊಳ್ಳಿ. ಹೋಗಮ್ಮ, ಹೋಗಮ್ಮ. ಅಪ್ಪ, ಎಲ್ಲಿ ಹೋಗಿದ್ದಮ್ಮ? ಇವತ್ ನಾವು ತೀರ್ಥಿತ್ರೆಗೆ ಹೋಗ್ತಿದ್ದೀವಲ್ಲ, ಅದಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ನೋಡಿ ಹೇಳ್ಬಿಟ್ಟು ಬರೋದಕ್ಕೆ ಹೋಗಿದ್ದಪ್ಪ. ಸರಿಯಮ್ಮ, ಮೇಲಕ್ಕೆ ಹೋಗಿ ಪ್ರಯಾಣ ಸಿದ್ಧ ಮಾಡ್ಕೋ. ಸರಿ, ಟ್ರೈನ್ ಲೇಟ್ ಆಗುತ್ತೆ. ಕೌಸಲ್ಯ, ಕೌಸಲ್ಯ. ಏನ್ರಿ? ಅಣ್ಣ, ಇಲ್ಲಿ ಕೃಷ್ಣಾಚಾರ್ಯ ಯಾರು? ನಾನೇ, ನಾನೇ. ಏನಾಗ್ಬೇಕಾಗಿತ್ತು? ಈ ಫೋನ್ ಇರೋ ಹುಡುಗಿ ನಿಮ್ಮನೆ ಉಳ್ತಾನೆ? ಹೌದು. ಐ ಆಮ್ ಸಾರಿ, ಈ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಳು. ಇದೇ ಅವಳು ಸತ್ತಾಗ ಹಾಕೊಂಡಿದ್ದ ಡ್ರೆಸ್ಸು, ಒಡವೆಗಳು ಇದೆಲ್ಲ ನಿಮಗೆ ತಲುಪ್ತು ಅಂತ ಅದರಲ್ಲಿ ಒಂದು ಸಿಗ್ನೇಚರ್ ಹಾಕಿ. ಇವಳ ಆತ್ಮಹತ್ಯಕ್ಕೆ ಯಾರು ಕಾರಣ? ಯಾರ ಕಾರಣ? ಅವಳೇ ಕಾಗದ ಬರೆದಿದ್ದಾಳೆ, ಕಾರಣ ಯಾರು ಇಲ್ಲ ಅಂತ. ಈ ಹುಡುಗಿ ಯಾರ ಮನೆಗೆ ಸೇರಿದವಳು ಅಂತ ಗೊತ್ತಿಲ್ಲದೆ ಒಂದು ವಾರ ಊರೆಲ್ಲ ಅಲ್ದು ನಿನ್ನೇನೆ ದಫನ್ ಮಾಡಿಬಿಟ್ಟು ಈ ಪ್ಲಾನ್ ಪ್ರಕಾರ, ಕಾನೂನು ಪ್ರಕಾರ ನಾವೇನ್ ಬರ್ತೀವಿ? ಮಿಸ್ಟರ್ ಕೃಷ್ಣಾಚಾರಿ, ಈ ವಿಷಯವಾಗಿ ಇನ್ಮೇಲೆ ನಾವಿಲ್ಲಿ ಬರೋಲ್ಲ. ಈಗ ನೀವು ಮಾಡಿರೋ ಕೆಲಸ ಕಾನೂನು ಪ್ರಕಾರ ಎಂಥಾದ್ರೂ ತಪ್ಪು ಅಂತ ನಿಮ್ಗೆ ಗೊತ್ತಾ? ಅಯ್ಯೋ, ಇ.ಪಿ.ಕೋ 420 ಸೆಕ್ಷನ್ ಪ್ರಕಾರ ನಿಮ್ಮನ್ನು ಒಳಗಡೆ ಹಾಕ್ತಾರೆ. ಸರ್, ಹಾಗಾದ್ರೆ ನಾನು ಅಲ್ಲಿ ಹೋಗಿ ನಿಜ ಹೇಳ್ಬಿಟ್ಟು ಬಂದ್ಬಿಡ್ಲೇನು? ಹಾಗ ನೀನ್ ಮಾಡಿದ್ರೆ ನಿನ್ ನಾಳೆಗೆ ಸಿಳಿ ನಾನು ನಿನ್ ಕೈಕಾಲು ಮುರಿದಾಕ್ತೀನಿ.
ಸರ್ ಏನ್ ಸರ್ ಇದು ಈ ತರ ಹೆದರ್ಸ್ತಿರಲ್ಲ ಬೇಡ ಸರ್ ಡೇವಿಡ್ ನನ್ನ ಬಿಟ್ಬಿಡಿ ನಾನು ಹೊಟ್ಟೋಗ್ತೀನಿ ನಾನು ಹೊಟ್ಟೋಗ್ತೀನಿ ಬಂದ್ರೋ ಬಂದ್ರೋ ಜನಕಿ ರೆಡಿ ನಾಮ ರೆಡಿ ನಿಮ್ಮಿಬ್ಬರಿಗೂ ನಾನು ಹೇಳ್ಕೊಟ್ಟಿದ್ ಪಾಠ ಚೆನ್ನಾಗಿ ಜ್ಞಾಪಕ ಇದೆ ತಾನೆ ಓ ಇದೆ ನಡೀರಿ ಆ ಮನೆಗೆ ಮುತ್ತಿಗೆ ಹಾಕೋಣ ಅಮ್ಮ ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಅಪ್ಪನ ಹತ್ರ ಹೇಳ್ಬಿಡು ಈ ಫೋಟೋ ನೋಡ್ತೀಯಾ ಒಂದೇ ರೀತಿ ಇಲ್ವಾ ಒಂದೇ ರೂಪ ಎರಡು ಗುಣ ಒಬ್ಬ ರೂಪದಲ್ಲಿ ಇಬ್ರು ಇಬ್ಬರು ರೂಪದಲ್ಲಿ ಒಬ್ರು ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಆ ಬ್ರಹ್ಮ ಏನ್ ಮಾಡ್ತಿದ್ದ ಅವನು ಬೇರೆ ಫಿಗರ್ ಸಿಕ್ಕಿಲ್ವಾ ಒಂದೇ ರೀತಿ ಎರಡು ಬೊಂಬೆಗಳನ್ನ ಮಾಡಿ ಈ ರಾಮಾಯಣದ ಮನೆನ ಕುರುಕ್ಷೇತ್ರ ಮಾಡಿಬಿಟ್ನೆ ಈ ಮಾಲನ್ ಕೇಳಿದ್ರೆ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ ಅಂತಾಳೆ ಲೋಕದಲ್ಲಿ ಹಣ ಕದಿಬಹುದು ಒಡವೆ ಕದಿಬಹುದು ಒಬ್ಬರು ಪಾರ ಇನ್ನೊಬ್ಬರ ಕದಿಯಕ್ಕೆ ಹೇಗೆ ಸಾಧ್ಯ ಓ ಲಕ್ಷ್ಮಣ ಚಿಕ್ಕಪ್ಪ ಲಕ್ಷ್ಮಣ ಈ ಮಾಯಾ ಜಿಂಕೆ ವಿಷಯ ಅಂತ ತಿಳ್ಕೊಳ್ಳೇಬೇಕು ಇಮಿಡಿಯೇಟ್ ಆಗಿ ಜಾನಕಿ ರಾಮಯ್ಯನವರು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಬರಕ್ಕೆ ಹೇಳು ಹೋಗು ಸರಿ ಚಿಕ್ಕಪ್ಪ ಅವರು ಊರಲ್ಲಿ ಇಲ್ವಂತೆ ಹೋಗ್ಲಿ ಬಿಡು ಲಕ್ಷ್ಮಣ ಮಿಸ್ ಮಾಲಾ ಎಸ್ ಮಿಸ್ಟರ್ ಶಂಕರ್ ನೀವು ಸೀದಾ ಮಾಡಿ ಮೇಲೆ ಹೋಗಿ ಬಲಗಡೆ ನಮ್ಮ ರಾಮ ರೂಮ್ ಇದೆ ನನಗೆ ಗೊತ್ತು ನಿಮ್ಮ ಹುಟ್ಟಿದಪ್ಪ ದಿವಸ ಒಂದು ಘನ ಕಾರ್ಯ ಮಾಡಿದ್ರಲ್ಲ ಆಗ ಇದು ಮರ್ಯಾದೆ ಇಲ್ದಿರೋ ಮನೆ ಆಗಿತ್ತಾ ಆಗ ನಿಮ್ಮ ಅಪ್ಪನ ಸ್ಪೆಷಲ್ ಮರ್ಯಾದೆ ಮಸಾಲೆ ದೋಸೆ ತಿನ್ನಕ್ಕೋಲ್ಲ ಬಾಮ್ಮ ನಾವು ಹೊರಗಡೆ ಮಾತಾಡೋಣ ನಿಲ್ಲು ಮಾಲಾ ನೀ ಮೇಲ್ಗಡೆ ಹೋಗಮ್ಮ ನೀ ಮೇಲ್ಗಡೆ ಹೋಗಮ್ಮ ಈ ಫೋಟೋನಾದರೂ ಭದ್ರವಾಗಿ ಸೇಫ್ ಲಾಕರ್ ಇಟ್ಕೊಳ್ಳೋ ಬ್ಯಾಗ್ ಜಾನಕಿ ಅನ್ಯಾಯ ಆಗೋಯ್ತು ಜಾನಕಿ ಅನ್ಯಾಯ ಆಗೋಯ್ತು ಬೇರೆಯವ್ರ ಮಾತು ಕೇಳ್ಕೊಂಡು ನನ್ನ ದೂರ ಮಾಡ್ಕೊಂಡ್ಬಿಟ್ಟೆ ನಾನೇ ನಿನ್ನನ್ನು ಕೊಂದ್ಬಿಟ್ಟೆ ಭರತ ನಿನ್ನ ಬಗ್ಗೆ ಹೇಳ್ದಾಗ ನಿಜ ಅನ್ಕೊಂಡೆ ಹೊರತು ಸಂತೋಷ ನೆಮ್ಮದಿ ಎಲ್ಲ 24 ಗಂಟೆಲಿ ಒಂದು ನಿಮಿಷ ಕೂಡ ಬಿಡ್ಬಿಡ್ತಿರ್ಲಿಲ್ಲ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಕೈ ಕಾಲು ಕಟ್ ಹಾಕಿ ಆ ಮೂಲೆಯಲ್ಲಿ ಬಿಸಾಕಿದ್ರೆ ನಾನೇನ್ ಮಾಡ್ಬೇಕು ನಿಜಾದ್ರೆ ನಾನು ಇಲ್ಲಿ ಕರ್ಕೊಂಡ್ ಬಂದು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಈಗ ನಾನೇನ್ ಮಾಡ್ಬೇಕು ಹೇಳಿ ಈ ಊರಿನಲ್ಲಿ ಒಂದು ಬಾರ್ ಆಗ್ಲಿ ಒಂದು ನೈಟ್ ಕ್ಲಬ್ ಆಗ್ಲಿ ಒಂದು ಡಿಸ್ಕೋ ಡಾನ್ಸ್ ಆಗ್ಲಿ ಇದೆಯಾ ಎಲ್ಲ ಇದೆಯಲ್ಲ ಏನ್ ಮಾವಿನವ್ರೆ ನೀವು ಬರ್ತೀರಾ ಬನ್ನಿ ಹೋಗೋಣ ನಾನು ಇದುವರೆಗೂ ಮುದ್ಕುರ್ ಜೊತೆ ಡಾನ್ಸ್ ಮಾಡಿಲ್ಲ ನಿಮ್ಮ ಅಭ್ಯಂತರ ಇಲ್ದಿದ್ರೆ ಅತ್ತೆ ಕೂಡ ಬರಬಹುದು ಇವ್ರು ನಿನ್ಗೆ ಅತ್ತೆನೋ ಅಲ್ಲ ಮಾವನೋ ಅಲ್ಲ ಯು ಗಾಟ್ ಇಟ್ ಯಾಕಪ್ಪ ಹಾಗಂತೀಯ ಹೈದರಾಬಾದ್ ಅವತ್ತು ನಿನ್ ಹುಡ್ದಬ್ಬ ದಿವಸ ಏಪ್ರಿಲ್ ಫೂಲ್ ಆ ಸಂಬಂಧದ ಪ್ರಕಾರ ಇವಳಿಗೆ ಇವರಿಬ್ರು ಅತ್ತೆ ಮಾವನ ಸಮಾನ ಕರೆಕ್ಟ್ ಅಮ್ಮ ದೊಡ್ಡ ರಾಜ್ಯ ಅಂತ ನಡೀತಾ ಇದೆ ಅಮ್ಮ ಬಂದ್ ನೋಡು ನೋಡಮ್ಮ ಎಂತ ಕೆಲಸ ಮಾಡ್ತಾ ಇದ್ದಾಳೆ ಅಯ್ಯೋ 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 ಏನೇ ಇದು ನಿನ್ನೆ ಕಣೆ ಕೇಳ್ತಿರೋದು ಯಾರನ್ ಕೇಳಿ ರಂಗೋಲಿ ಇಟ್ಟೆ ಯಾಕೆ ನಾನ್ ರಂಗೋಲಿ ಇಡಬಾರ್ದ ನೀನ್ ಇಡಬಾರ್ದು ಕಣೆ ನೀನ್ ಇಡಬಾರ್ದು ಡಿಸ್ಕೋ ಡಾನ್ಸ್ ಹೋಗೋಣ ಅಂದ್ರೆ ಅವ್ರು ಬೇಡ ಅಂದ್ರು ರಂಗೋಲಿ ಇಡೋಣ ಅಂದ್ರೆ ಇವ್ರು ಬೇಡ ಅಂದ್ರು ಯಾಕೆ ನಾನ್ ಯಾಕೆ ರಂಗೋಲಿ ಇಡಬಾರ್ದು ಇದು ಪವಿತ್ರವಾದ ಸ್ಥಳ ನಿನ್ನಂತ ಪತಿತೆ ಇಲ್ಲಿ ರಂಗೋಲಿ ಇಡಬಾರ್ದು ಓ ಅಚ್ಚಾ ಪತಿತೆ ಪತಿತೆ ಅಂದ್ರೆ ಏನತ್ತೆ ಪತಿತೆ ಅಂದ್ರೆ ಮಾಡಬಾರ್ದು ಕೆಲಸ ಮಾಡ್ದವಳು ಅಂತ ಕೆಟ್ಟೋದವಳು ಅಂತ ಅಚ್ಚಾ ನಾನೇನೋ ಪತಿತೆ ನಿಮ್ ಸೊಸೆ ಜಾನಕಿನೋ ಪತಿತೆನಾ ಮುಚ್ಚೆ ಬಾಯ್ ಆ ಹೆಸರು ನಿನ್ಗೆ ಬೇಕಾಗಿಲ್ಲ ಯಾಕೆ ಆ ಯೋಗ್ಯತೆ ನಿನ್ಗಿಲ್ಲ ಅದಕ್ಕೆ ಆ ದೇವತೆ ರಂಗೋಲಿ ಇಟ್ಟಾಗ ಯಾಕೆ ಬೈದ್ರಿ ಯಾಕೆ ಅವಮಾನ ಮಾಡಿದ್ರಿ ಹಾಕಿದ ರಂಗೋಲಿ ಮೇಲೆ ಯಾಕೆ ನೀರ್ ಸುರಿದ್ರಿ ಅತ್ತೆ ಪಾಪ ಮಾಡಿರೋರೆಲ್ಲ ರಂಗೋಲಿ ಇಡ್ಕೂಡ್ದಂತ ನೀವ್ ಹೇಳಿದ್ರೆ ಈ ಮನೇಲಿ ರಂಗೋಲಿ ಇಡಕ್ಕೆ ಜನನೇ ಇಲ್ಲ ಅಯ್ಯೋ 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 ಇದೇನಿದು ಅನ್ಯಾಯ ಏನಿದು ಅಸಹ್ಯ
ಇದೇನ್ ಮನೆನಾ ಇಲ್ಲ? ಏನ್ ಹೇಳ್ತಾ ಇದೀಯ ನೀನು? ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನ್ನ ಅತ್ತಿಗೆ ನನ್ನ ತಾಯಿ ಸಮಾನ. ಹೌದಾ? ಬಿಡಿ, ಆದ್ರೂ ನಾನೇನು ಹೊಸ್ತಾಗಿ ಹೇಳಿಲ್ವಲ್ಲ, ಇದೇ ದೃಶ್ಯ ಬೇರೆ ಯಾರಾದ್ರೂ ನೋಡಿದ್ರೆ ಹೀಗೆ ಹೇಳ್ತಿದ್ರು. ನೀವೇ ಹೇಳಿದ್ದದಲ್ವ ಮಿಸ್ಟರ್ ಶಂಕರ್, ಆವತ್ತು ಜಾನಕಿ ಲಕ್ಷ್ಮಣ್ ತನಗೆ ಹಾಲು ಹಾಕ್ತಿದ್ದಾಗ ಅತ್ತೆ ನೋಡಿ ಇದೇ ಮಾತು ಹೇಳಿದ್ರು ಅಂತ. ಇದನ್ನ ನೋಡಿದ್ಮೇಲೆ ನನಗೆ ಅದೇ ಜ್ಞಾಪಕಕ್ಕೆ ಬಂತು, ಅದಕ್ಕೆ ಹೇಳ್ದೆ. ತಪ್ಪಾದ್ರೆ ಕ್ಷಮಿಸ್ಬಿಡಿ. ಹೊಟ್ಟೆವ್ರಿ, ಐ'ಮ್ ಸಾರಿ ಕಣ್ಣೂರಿ. ಕೇಳಿದ್ರ ಅವಳು ಆಡಿದ ಮಾತನ? ಬಾಣ ಹೊಡೆದು ಅನ್ನ ಬಿಟ್ಬಿಟ್ಟು ಬಾಣಾನು ಬೈದ್ರೆ ಹಾಗೆ ಏನನ್ನ ಹೇಳ್ತಾ ಇದೀಯ? ಮಗುವನ್ನ ಜಿಗಿಟಿ ತೊಟ್ಲು ತೂಗೋ ಒಬ್ಬ ಮನುಷ್ಯನ ಬಗ್ಗೆ ಹೇಳಿದೆ. ಮಗು ಜಿಗಿಟೋದು? ಆ ನನ್ನ ಕಣ್ಣುಡಿ ಪ್ರಾಣ ಹೋಗ್ತಾ ಇದೆ. ನಾನು ಈಗಲೇ ಬರ್ತೀನಿ. ಜಾನಕಿ, ವೇಟ್, ನಾನು ನಿಮ್ಮ ಜಾನಕಿ ಅಲ್ಲ, ಮಾಲ. ಮಾಲಾ? ಮಾಲಾ, ಈ ಸೀರೆ ನಿಂಗೆ ಎಲ್ಲಿ ಸಿಕ್ತು? ಸೀರೆ ಉಡ್ಬೇಕು ಅನಿಸ್ತು, ಹುಡುಕ್ದೆ. ನಿಮ್ಗೆ ಈರುಳ್ಳೆ ಸಿಕ್ತು, ಹೊತ್ಕೊಂಡೆ. ಏನೀಗ? ಇದು ನನ್ನ ಹೆಂಡತಿ ಕೊನೆಯದಾಗ ಉಟ್ಕೊಂಡಿದ್ದ ಸೀರೆ. ಇದನ್ನ ಬೇರೆಯವ್ರು ಉಟ್ಕೊಂಡ್ರೆ ನಾನ್ ಸಹಿಸಲ್ಲ. ಸತ್ತು ಹೋದ ನಿಮ್ ಹೆಂಡತಿ ಉಟ್ಕೊಂಡಿದ್ದ ಸೀರೆ ಮೇಲೆ ಎಷ್ಟೊಂದು ಪ್ರೇಮ ತೋರಿಸ್ತೀರಿ ಶ್ರೀರಾಮಚಂದ್ರ ಅವರೇ. ಆದ್ರೆ ಆವತ್ತು ನಿಮ್ ತಾಯಿ, ನಿಮ್ ತಂದೆ, ನಿಮ್ ತಮ್ಮ ಇಲ್ದೇ ಇರೋ ಅಪವಾದನ, ಮಾಡದೇ ಇರೋ ತಪ್ಪನ ಅವಳ ಮೇಲೆ ಹೊರಿಸಿದಾಗ ಈ ಪ್ರೀತಿ ಎಲ್ಲ ಎಲ್ ಹೋಗಿತ್ತು? ನಿಮ್ ಚಿಕ್ಕಪ್ಪನಿಗೂ ಲಕ್ಷ್ಮಣನಿಗೂ ಅವಳ ಮೇಲಿರೋ ಒಂದಿಷ್ಟು ಪ್ರೀತಿ ಕೂಡ ನಿಮಗಿಲ್ದೆ ಹೊರ. ಆದ್ರೆ ನಿಮ್ ಹೆಂಡತಿ ಅಲ್ಲಲ್ವಾ, ಎಷ್ಟೋ ಹಗಲು ರಾತ್ರಿಗಳನ್ನ ನಿಮ್ ಜೊತೆಲಿ ಕಳೆದಿಲ್ವಾ? ಅಂತ ಅವಳನ್ನ ಕುತ್ತಿಗೆ ಹಿಡಿದು ಆಚೆ ನೂಗ್ತಿದ್ದಾಗ ಕಲ್ಲು ಕೂತ್ ಹಾಕೋತಿದ್ರಲ್ಲ, ನಿಮ್ಗೆ ಹೃದಯನೇ ಇರ್ಲಿಲ್ವಾ? ಮಾತಾಡಿ ಸಾರ್. ಕೈ ಹಿಡಿದು ಹೆಂಡ್ತೀನಿ ಅವಳ ಹೊಟ್ಟೆಯಲ್ಲಿದ್ದು ವಂಶದ ಕುಡಿನು ಇಂಡೈರೆಕ್ಟ್ ಆಗಿ ಕೊಲೆ ಮಾಡಿ ಈಗಳ್ತಿದ್ದೀರಲ್ಲ ಸಾರ್, ಆಶಾಡ್ಬೋದಿ ಹಾಗೆ. ಚಿಚಿ, ನಿಮ್ಮಂಥವ್ರ ಮೇಲೆ ಕನಿಕರ ತೋರಿಸಿ ಹಾಲ್ ಬೇರೆ ತಂದಿದ್ದೀನಲ್ಲ, ನನ್ನನ್ನ ಒಂದೇ ಹಳೆ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ತಂದ ಕರ್ಮಕ್ಕೆ ನಾನೇ ಕುಡಿದಿದ್ದೀನಿ. ಈಗ ತೃಪ್ತಿ ಆಯ್ತು, ಬಾದಾಮಿ ಹಲ್ವಾ ತಿಂದಟ್ ಸಂತೋಷ ಆಯ್ತು. ಅಪ್ಪ, ನನಗೂ ಒಂದು ತುತ್ತು ಕೊಡಮ್ಮ. ಜಸ್ಟಿಸ್ ಜಾನಕಿ ರಾಮಯ್ಯ ಅವರು ಮಾಲಾ ತನ್ನ ಮಗಳು ಅಂತ ಎಲ್ಲರ ಮುಂದೆನೂ ಹೇಳ್ಬೇಕು. ಮಾಲಾಗೊಂದು ಒಳ್ಳೆ ಬಾಳ್ ಸಿಗಬೇಕು. ಒಂದೇ ಬಾಣ, ಮೂರ್ ಹಕ್ಕಿ. ನಾನು ನಾಲ್ಕು ದಿವಸದಿಂದ ತಲೆ ಕೆಡಿಸ್ಕೋತಾನೆ ಇದ್ದೀನಿ, ಒಂದು ಐಡಿಯಾನು ಹೊಳಿತಾನೆ ಇಲ್ವಲ್ಲ. ಚಿಕ್ಕಮ್ಮ, ಬೇಗ ಐಡಿಯಾ ಬರೋ ಹಾಗೆ ಮಾಡಿ. ಇನ್ನೊಂದೊಂದು ವಾರದಲ್ಲಿ ಮಾಲಾನು ನಮ್ಮ ಅಪ್ಪನು ಇಲ್ಲಿಗೆ ಬರ್ತಿದ್ದಾರೆ ಅಂತ ಲೆಟರ್ ಕಳಿಸಿದ್ದಾರೆ. ಅಯ್ಯೋ, ಈಗ ಏನಾಗ್ತದೆ ಚಿಕ್ಕಪ್ಪ? ಆ ಮರ ಕಿತ್ತು ಈ ಕಡೆ ಇಡ್ತೀನಿ. ಸುಂದರ ಶಂಕರ, ಬೆಳಿಗ್ಗೆನೆ ಬರ್ಬಿಡಿ, ಮಾತಾಡ್ಬೇಕು ಅಂದೆ. ನಾನು ಬಂದ ಅರ್ಧ ಗಂಟೆ ಆಯ್ತು, ಈಗ ಬರ್ತಾ ಇದೆಯಲ್ಲ ಜಾಲಿಯಾಗಿ. ಏನಯ್ಯ ವಿಶೇಷ? ಶಾಸ್ತ್ರಿಗಳೇ, ಒಂದು ವಾರದೊಳಗಡೆ ಒಂದು ಒಳ್ಳೆ ದಿವಸ ನೋಡಿ, ಒಂದು ಒಳ್ಳೆ ಮುಹೂರ್ತ ಇಟ್ಕೊಡಿ. ಮುಗಿದೆ ಮುಹೂರ್ತ ತಾನೇ, ಭರ್ಜರಿಯಾಗಿ ಇಟ್ಕೊಟ್ಬಿಡ್ತೀನಿ. ಹುಡುಗಿ ಜಾತಕ ಕೊಡು. ಜಾತಕನ? ಹುಡುಗಿ ಹುಟ್ಟಿದ ದಿವಸನೇ ಗೊತ್ತಿಲ್ಲ, ಇನ್ ಜಾತಕ ಎಲ್ಲಿಂದ ತರ್ಲಿ? ಹೋಗ್ಲಿ, ಹುಡುಗನ ಜಾತಕನಾದ್ರೂ ಕೊಡಯ್ಯ. ಹುಡುಗ ಯಾರು ಅಂತ ಏನು ನಿರ್ಧಾರ ಆಗಿಲ್ವೇ? ಅದು ಇಲ್ವೇ. ಹೋಗ್ಲಿ, ಹುಡುಗನ ಅಪ್ಪನ ಜಾತಕನಾದ್ರೂ ಇದ್ರೆ ಕೊಡು, ಇಟ್ಬಿಡ್ತೀನಿ. ಹುಡುಗನ ತಂದೆ ಇನ್ನು ಈ ಮದುವೆಗೆ ಒಪ್ಕೊಂಡಿಲ್ಲ. ಹೋಗ್ಲಿ, ಒಂದು ಕೆಲಸ ಮಾಡೋಣ. ಭಾನುವಾರ ತುಂಬಿದ ಅಮಾವಾಸ್ಯೆ,
ಮಧ್ಯರಾತ್ರಿ ಸರಿಯಾಗಿ 12 ಗಂಟೆ ಇಟ್ಟುಬಿಡೋಣ. ಏನ ಮುಹೂರ್ತ? ಆಗಲೇ ದೆವ್ವುಗಳು ಪಿಶಾಚಿಗಳು ಜೋಡಿ ಜೋಡಿಯಾಗಿ ವಾಕಿಂಗ್ ಬರೋ ಸಮಯ. ಕೃಷ್ಣಾಚಾರ್ಯ, ನಿಮ್ಮ ಮನೆಯಲ್ಲಿ ಈ ರೀತಿ ನಡೀಬಾರ್ದಾಗಿತ್ತು. ಬರ್ತೀನಿ. ನಮಸ್ಕಾರ. ಬರೋ 15ನೇ ತಾರೀಕು ನಾನ್ ಮಾಲಾ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಗಂಡ ಯಾರು ಅಂತ ನೀನ್ ತೀರ್ಮಾನ ಮಾಡಬೇಕು. ಜಾನಕಿನ ಮನೆ ಬಿಟ್ಟು ಕುತ್ತಿಗೆ ಹಿಡಿದು ಆಚೆ ತೆಳೆದಾಗ ಕೈ ಕಟ್ಕೊಂಡು ತಮಾಷೆ ನೋಡ್ತಿದ್ನಲ್ಲ ಈ ಕಲ್ಲು ಮನುಷ್ಯ. ಈ ರಾಮ ಆದ್ರೂ ಓಕೆ. ನಂದಗೋಕುಲದಾಗಿದ್ದ ಈ ಮನೆಯಲ್ಲಿ ಇಲ್ದೇ ಇರೋ ಸಂಶಯ ತುಂಬಿ ಇಂಡೈರೆಕ್ಟ್ ಆಗಿ ಒಂದು ಹುಡುಗಿ ಕೊಲೆ ಕಾರಣವಾಗಿರೋ ಈ ರ್ಯಾಸ್ಕಲ್ ಭರತ ಆದ್ರೂ ಓಕೆ. ಈ ಕೆಲ್ಸಕ್ಕೆ ಬಾರದೇ ಇರೋ ಅಣ್ಣ ತಮ್ಮದರ ಮಧ್ಯದಲ್ಲಿ ಹುಟ್ಟಿದ ಕರ್ಮಕ್ಕಾಗಿ ತಾನು ಪ್ರೇಮಿಸಿದ ಹುಡುಗಿನ ತ್ಯಜಿಸಿ ದೊಡ್ಡ ಮನಸ್ಸು ಮಾಡಿ ಲಕ್ಷ್ಮಣ ಮದುವೆ ಮಾಡ್ಕೊಂಡ್ರು ಓಕೆ. ಒಟ್ಟಿನಲ್ಲಿ ಮಹಾಸಾಧ್ವಿ ಧರ್ಮಪತ್ನಿ ಶ್ರೀಮತಿ ಕೌಸಲ್ಯ ದೇವಿ ಅವರಿಗೂ ಶ್ರೀ 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 ವೇದಾಂತ ಶಿಖಾಮಣಿ ಕೃಷ್ಣಾಚಾರ್ಯರವರಿಗೂ ಹುಟ್ಟಿದ ಮಕ್ಕಳಲ್ಲೇ ಅಂದ್ರೆ ಈ ಮೂವರು ಮುಠಾಳರಲ್ಲೇ ಯಾರಾದ್ರೂ ಒಬ್ರು ಮಾಲಾ ತಾಳಿ ಕಟ್ಟಲೇಬೇಕು. ಅದು ಅವ್ರ ಹಣೆ ಬರಹ. ನೋಡಿ, ಇದು ಲಗ್ನ ಪತ್ರಿಕೆ ಮಾಡಲ್, ಇದರಲ್ಲಿ ಗಂಡಿನ ಹೆಸರು ಬರ್ದಿಲ್ಲ, ಅದನ್ನ ಬರೆಯೋ ಹೊಣೆ ನಿಮ್ದು. ಇದು ಹುಡುಗಿ ಕತ್ತು ಕಟ್ಟಬೇಕಾಗಿರೋ ತಾಳಿ, ಇದನ್ನ ಮುಟ್ಟಿ ಆಶೀರ್ವಾದ ಮಾಡಬೇಕಾದ್ದು ನಿಮ್ ಕರ್ತವ್ಯ. ನೋಡಿ, ನೀವಿಬ್ರು ದೊಡ್ಡವರು, ಪುರಾಣ ಪುಣ್ಯ ಕಥೆಗಳನ್ನ ಓದೋರು, ಧರ್ಮ ಅಧರ್ಮದಲ್ಲಿ ವಿವೇಕ ಉಳ್ಳವರು, ಪುನರ್ಜನ್ಮದಲ್ಲಿ ನಂಬಿಕೆ ಇರೋರು. ಮುಂದೆ ಕತ್ತೆಯವೋ ಹಂದಿಯ ಹುಟ್ಟೋ ಹೀನ ಜನ್ಮ ಬೇಡ ಅನ್ನೋ ಆಗಿದ್ರೆ ಒಳ್ಳೆ ಮನಸ್ಸಿನಿಂದ ನಿಮ್ಮಿಬ್ರಿಗೂ ಹ್ಯಾಕ್ ತೋಚಿತ್ತೋ ಹಾಗೆ ಮಾಡಿ. ಇವೆರಡ್ರು ದೇವ್ರ ಮೇಲೆ ಇಟ್ಟಿರ್ತೀನಿ, ನೀವು ಇಬ್ರು ಒಂದು ತೀರ್ಮಾನಕ್ಕೆ ಬನ್ನಿ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಹಾ, ಸ್ವಾಮಿ ಶ್ರೀರಾಮಚಂದ್ರರೇ, ಬಹಳ ದಿವಸ ಆದ್ಮೇಲೆ ನಾನು ನಿಮ್ಮ ಪ್ರೈವೇಟ್ ರೂಮಿಗೆ ಬಂದಿದ್ದೀನಿ. ಎಲ್ರಿಗೂ ಒಳ್ಳೇದನ್ನು ಮಾಡು. ನನಗೆ ಈ ಮದುವೆ ಖಂಡಿತ ನಡೆಯುತ್ತೆ ಅನಿಸ್ತು. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿದೆ. ಏನ್ರಿ, ನಾನು ಮದುವೆ ಆಗಿ ಬಂದಾಗ್ಲಿಂದ ಈ ಮನೆನೇ ಗುಡಿ, ನೀವೇ ದೇವರು ಅಂತ ನಂಬ್ಕೊಂಡು ಬಾಳ್ತಾ ಇದ್ದೆ. ನಾನು ಹೆಂಗಸು, ನನಗೆ ನನ್ನ ಮಕ್ಕಳು ಮನೆ ಗಂಡನ್ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅದಕ್ಕೆ ಬರ್ತಾ ಹೇಳಿದ್ನ, ಸ್ವಲ್ಪನೇ ಯೋಚನೆ ಮಾಡದೆ ನಂಬಿಟ್ಟೆ. ನೀವು ಗಂಡಸು ಎಷ್ಟೋ ಗ್ರಂಥಗಳನ್ನ ಓದಿರೋರು, ಊರಿಗೆಲ್ಲ ಉಪದೇಶ ಮಾಡಿರೋರು, ನಿಜ ಏನು ಅಂತ ನೀವು ಮಾತ್ರ ಪರೀಕ್ಷೆ ಮಾಡಬಹುದಾಗಿತ್ತಲ್ಲ. ತಗೊಳ್ಳಿ ಸರ್, ಇದು ನಿಮ್ಗೆ ಓಕೆ ಆದ್ರೆ ಈ ಪತ್ರಿಕೆ ನಾನು ನಾಳೆನೇ ಪ್ರಿಂಟ್ ಮಾಡಿಸ್ಬಿಡ್ತೀನಿ. ಪತ್ರಿಕೆ ಅಂದ್ರೆ? ಲಗ್ನ ಪತ್ರಿಕೆ, ಮ್ಯಾರೇಜ್ ಇನ್ವಿಟೇಷನ್. ಯಾರಿಗೆ ಮದುವೆ? ಮಾಲಾಗೆ ಸರ್. ಅದೇ ನಿಮ್ಮ ಮಂಗಳಾದ ದೇವಿ ವರಪ್ರಸಾದ. ವರ ಯಾರು? ನಿಮ್ಮ ಅಳಿಯ ರಾಮ. ರಾಮಂಗ್ ಮಲಂ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಾ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಮತ್ತೆ ನನ್ನ ಮಗಳು ಜಾನಕಿ ಗತಿ? ಅದೋ ಗತಿ. ಏನ್ ಸರ್, ಮೊದಲನೇ ಹೆಂಡತಿ ಜಾನಕಿ ಬದುಕಿರೋವಾಗ್ಲೇ ಎರಡನೇ ಹೆಂಡತಿಯಾಗಿ ಮಾಲಾನ ಮದುವೆ ಮಾಡ್ಕೊಳಕ್ಕೆ ಹ್ಯಾಕ್ ಸಾಧ್ಯ? ಮೊದಲನೇ ಹೆಂಡತಿ ಇರೋವಾಗ್ಲೇ ನೀವು ಮಂಗಳಾದೇವಿನ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ವೇ? ಹಾಗೇನೆ, ಯಾವಾಗಲೋ ಮಾಡಿದ ಒಂದು ಸಣ್ಣ ತಪ್ಪಿಗೆ ಯಾಕೆ ಹೀಗೆ ನನ್ನ ಪ್ರಾಣ ಹೆಂಡ್ತೀರಿ? ಅಪಚಾರ ಅಪಚಾರ, ನಾನಲ್ಲಿ ನಿಮ್ಮ ಪ್ರಾಣ ತೆಗಿತಾ ಇದ್ದೀನಿ. ನೋಡಿ, ನಾಳೆ ಬೆಳಗ್ಗೆ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ರಾಮುಗೆ ಮಾಲನ್ ಕೊಟ್ಟು ಮದುವೆ. ಅದಕ್ಕಿಂತ ಮುಂಚೆ ನೀವು ಬಂದು ಎಲ್ರು ಮುಂದೇನು ಮಾಲಾ ನನ್ನ ಮಗಳು ಅಂತ ಒಪ್ಕೋಬೇಕು. ಒಪ್ಕೊಂಡ್ರೆ? ಒಪ್ಕೊಂಡ್ರೆ ರಾಮನ್ ಜೊತೆ ಜಾನಕಿ ಹಾಗೆ ಇರ್ತಾಳೆ, ಮಾಲಾಗೆ ಬೇರೆ ಗಂಡನ ಮದುವೆ ಮಾಡ್ತೀವಿ. ಒಪ್ಕೊಳ್ಳಿಲ್ಲ ಅಂದ್ರೆ? ಪ್ರಜಾವಾಣಿ ಕನ್ನಡಪ್ರಭದಲ್ಲಿ ನಿಮ್ಮ ಜೀವನ ಚರಿತ್ರೆ ಫೋಟೋ ಸಮೇತ ಧಾರಾವಾಹಿಲಿ ಬರುತ್ತೆ. ಲಕ್ಷಾಂತರ ಜನಗಳು ಓದ್ತಾರೆ, ನಿಮ್ಮ ಕ್ಯಾಕರ್ಸ್ ಹೋಗಿತಾರೆ. ನಾಳೆ ಬೆಳಗ್ಗೆ ಶ್ರೀರಾಮ ಕಲ್ಯಾಣ ಮಂಟಪ 10:30 ಗಂಟೆಗೆ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳ ಹಣೆ ಬರಹದ ಮುಹೂರ್ತ. ಯೋಚನೆ ಮಾಡಿ, ಬರ್ತೀನಿ. ಜಾನಕಿ, ಹಾಗಿದೆ ನಮ್ಮ ಸೆಟಪ್. ನಂಗೆ ಯಾಕೋ ಭಯ ಆಗ್ತಿದೆ ಚಿಕ್ಕವ್ವ. ಕ್ಲೈಮ್ಯಾಕ್ಸ್ ತನಕ ಬಂದು ಭಯ ಅಂದ್ರೆ ಹೇಗಮ್ಮ? ನೋಡು, ಇವತ್ತಿನ ಮದುವೆಗೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬರ್ತಾ ಇದ್ದಾರೆ. ಅವ್ರ ಮುಂದೆ ನ್ಯಾಯಮೂರ್ತಿ ನಿಮ್ಮಪ್ಪ, ವೇದಾಂತ ಶಿಖಾಮಣಿ ನಮ್ಮಣ್ಣ, ಅವರಿಬ್ರು ಅವ್ರವ್ರು ಮಾಡಿದ ತಪ್ಪುಗಳನ್ನ ಒಪ್ಕೊಂಡ್ರೆ ಅಲ್ಲಿಗೆ ನಮ್ ಕೆಲಸ ಮುಗಿದ. ಯಾಕ್ರಿ ಒಂಥರ ಆಗಿದ್ದೀರಾ? ಭಯದಿಂದ ಬಾಯಲ್ಲಿ ಮಂತ್ರಿಗಳೇ ಹೊರಡ್ತಾ ಇಲ್ಲ. ತಪ್ಪಾಗಿ ತಿಳ್ಕೊಬೇಡಿ, ಇಲ್ಲಿ ಯಾರು ಯಾರಿಗೆ ಮದುವೆ? ತಪ್ಪಾಗಿ ತಿಳ್ಕೊಬೇಡಿ, ಅದನ್ನು ಡಿಸೈಡ್ ಆಗಿಲ್ಲ. ಅಯ್ಯೋ, ಇದೇನು, ಒಂದೇ ಹೆಣ್ಣಿಗೆ ಎರಡು ಗಂಡು? ಹೆಣ್ಣೊಬ್ಳೆ,
ಇಬ್ರಲ್ಲಿ ಗಂಡಿ ಯಾರು ಅಂತ ಇನ್ನು ತೀರ್ಮಾನ ಆಗಿಲ್ಲ. ಶಂಕರ, ಪೊಲೀಸ್ ಕೇಸ್ ಆಗುತ್ತಪ್ಪ, ನನ್ನ ಮಕ್ಕಳೊಂದಿಗ. ಹೆದರ್ಕೋಬೇಡಿ ಪುರೋಹಿತ್ರೆ, ನಾನಿದ್ದೀನಿ. ಚಿಕ್ಕಪ್ಪ, ನೀವೇನ್ ಹೇಳಿದ್ರು ನಾವು ಮಾಡೋದಕ್ಕೆ ಸಿದ್ಧ. ಹೌದು ಚಿಕ್ಕಪ್ಪ, ನನ್ನ 35 ವರ್ಷದ ಸರ್ವಿಸ್ ನಲ್ಲಿ ಇಂಥ ಮದುವೆನೆ ನಾನು ಮಾಡ್ತಿಲ್ಲಪ್ಪ. ನಿಮ್ಮ ಆಸೆನ ನೆರವೇರಿಸಬೇಕು ಅಂತಾನೆ ನಾವು ಈ ಏರ್ಪಾಡು ಮಾಡಿರೋದಪ್ಪ. ಅಮ್ಮ ಕೌಸಲ್ಯಾದೇವಿರು ಒಂದೇ ಅಮ್ಮ ಬಂದ್ಬಿಟ್ರು. ಅಮ್ಮ ಬನ್ನಿ ಅಮ್ಮ, ನೀವಾದ್ರೂ ಸರಿಯಾಗಿ ಹೇಳಿ ಅಮ್ಮ, ಇಲ್ಲಿ ಯಾರಿಗೆ ಯಾರಿಗೆ ಮದುವೆ ಅಂತ. ಪುರೋಹಿತ್ರೆ, ಯಾರು ಯಾರಿಗೆ ತಾಳಿ ಕಟ್ಟಿದ್ರು ನನಗ್ ತುಂಬಾ ಸಂತೋಷ. ನೀವು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕು. ಶ್ರೀರಾಮಚಂದ್ರ ಪ್ರಭು ಒಳ್ಳೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕಿಸ್ಬಿಟ್ಟೆ ನನ್ನ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವಿಯೈ ಚ ತಸ್ಯೈ ಜನಕಾತ್ಮಜಾಯೈ. ಅಣ್ಣ. ಹೌದು, ನಿಮ್ಮಣ್ಣನೇ ಬಂದಿದ್ದೀನಿ. ಊರೆಲ್ಲ ಹೊಗಳೋ ಕೃಷ್ಣಾಚಾರಿನೇ ಬಂದಿದ್ದೀನಿ. ಜಾನಕಿ ಮೇಲೆ ಸಂಶಯ ಪಟ್ಟಿದ್ದಕ್ಕೆ ನಮ್ಮನ್ನೆಲ್ಲ ಅಗ್ನಿ ಪರೀಕ್ಷೆ ಗುರಿ ಮಾಡ್ತೀನಿ ಅಂತ ಅವ್ರ ಸರ್ತಿ ಹೇಳ್ತಿದ್ದೆಲ್ಲ. ಈಗ ನೋಡು, ಈ ದೇವರ ಸನ್ನಿಧಾನದಲ್ಲಿ ಜಾನಕಿ ದ್ರೋಹ ಬಗೆದಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನೇ ಅಗ್ನಿ ಪರೀಕ್ಷೆ ಗುರಿ ಮಾಡ್ಕೊಳಕ್ ಬಂದಿದ್ದೀನಿ. ಮಾಲೆ ಸಮೇತ ಬಂದಿದ್ದೀನಿ ನೋಡು. ಏನ್ ಹೇಳ್ತಿದ್ಯಾಣ? ಹೌದಪ್ಪ, ಈ ಮಾಲಾನ ನನ್ನ ಸೊಸೆಯಾಗಿ ಸ್ವೀಕರಿಸ್ತೀನಿ. ಮದುವೆ ಗಂಡ ಯಾರು? ನನ್ನ ಜ್ಯೇಷ್ಠ ಪುತ್ರ ರಾಮ. ಈ ತೊಡಕು ಈಗ ಪರಿಹಾರ ಆಯ್ತು. ಕುಡಿ ಕುಡಿ ಇಲ್ಲಿ ಅಪ್ಪ. ಮದುವೆಗನೇ ಬಾಬಾ ಹಸೆ ಮೇಲೆ ಕೂತ್ಕೋ. ಅಮ್ಮ ತಾಯಿ ಬಾಮ್ಮ ನೀನು ಕೂತ್ಕೋ. ದೊಡ್ಡವ್ರ ಮನಸ್ಸು ಹೇಳೋಕಾಗಲ್ಲ, ಬದಲಾಯಿಸೋಕ್ ಮುಂಚೆನೆ ತಾಳಿ ಕಟ್ಟಿಸ್ಬಿಡ್ತೀನಿ. ಬನ್ನಿ ಬನ್ನಿ. ವಾಲ್ಗ ಊದಿ. ಜಸ್ಟಿಸ್, ಒಳ್ಳೆ ಕಾರ್ಯ ನಡೀತಿರ್ಬೇಕಾದ್ರೆ ಯಾಕೆ ಕೆಟ್ಟದಾಗ ಮಾತಾಡ್ತೀರಾ? ನಿಮ್ ಮಂತ್ರ ಹೇಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇಳ್ತು. ಅಳಿ ಅಂದ್ರೆ ನೀವು ಮಾಡ್ತಾರೆ, ನಿಮಗೆ ಸರಿ ಅನ್ಸುತ್ತಾ? ಮೊದಲನೇ ಹೆಂಡತಿ ಜಾನಕಿ ಬದುಕಿರುವಾಗಲೇ ಎರಡನೇ ಮದುವೆ ಹೇಗೆ ಸಾಧ್ಯ? ಬದುಕಿದಾಳ? ಜಾನಕಿ ರಾಮಯ್ಯ ಅವರು ಮಗಳು ಕಳ್ಕೊಂಡ ದುಃಖದಲ್ಲಿ ಏನೇನೋ ಹುಚ್ಚುಚ್ಚ ಮಾತಾಡ್ತಾ ಇದ್ದಾರೆ. ಜಾನಕಿ ಸತ್ಯ ವಿಷಯನ ಪೊಲೀಸ್ ಅವರೇ ನಮ್ಮ ಮನೆಗೆ ಬಂದು ಹೇಳಿದ್ರು. ಅವ್ರನ್ನ ಹೂತ ಜಾಗದಲ್ಲಿ ಇಷ್ಟೊತ್ತಾಗಲೇ ಗರಿಕೆ ಹುಲ್ ಕೂಡ ಬೆಳೆದಿರಬಹುದು. ನಾನು ನಂಬೋದಿಲ್ಲ, ನಾನು ನಂಬೋದಿಲ್ಲ. ಈ ಮದುವೆ ನಡೀಕೊಡ್ದು. ಇವತ್ತು ಬೆಳಿಗ್ಗೆ ಕೂಡ ಜಾನಕಿ ನಮ್ಮನಲ್ಲೇ ಇದ್ಲು, ಈಗ ತಾನೇ ಅವಳು ಕಾಣ್ತಾ ಇಲ್ಲ. ಪಿತೃವಾಸಲ ಅಂದ್ರೆ ಹೀಗಿರ್ಬೇಕು, ಮಗಳು ಅಂದ್ರೆ ಅದೇನು ಮಮತೆ. ರಾಮು, ನಿಮ್ ಮಾವನ್ನ ಆಮೇಲೆ ಹುಚ್ಚ ಆಸ್ಪತ್ರೆ ಸೇರ್ಸೋಣ, ನಿಮ್ ಮೊದಲು ತಾಳಿ ಕಟ್ಟಪ್ಪ. ಹೇ ಸ್ವಾಮಿ, ನೀವೇ ನೋಡ್ತಿದ್ರ ಮಂತ್ರ ಹೇಳಿ. ಮಾಂಗಲ್ಯಂ ತಂತು ನಾನೇನ ಜೀವನ. ಬೇಡಮ್ಮ, ಬೇಡಮ್ಮ. ಅಲ್ಲ, ನಿನ್ನ ಕೈಯಾರ ನಿನ್ನ ಅಕ್ಕನ ಬಾಳನ್ನ ಹಾಳು ಮಾಡ್ಬೇಡಮ್ಮ. ಏನಂದ್ರಿ ಮಾಲ? ನೀನೇ ನಿನ್ ಕೈಯಾರ ನಿಮ್ ಅಕ್ಕನ ಬಾಳ್ನ ಹಾಳು ಮಾಡ್ಬೇಡ ಅಂದ್ರ? ಆಹಾ, ವೆರಿ ಗುಡ್, ವೆರಿ ಗುಡ್. ಜಾನಕಿ ರಾಮಯ್ಯನವರೇ, ಬೆಂಗಳೂರು ನಗರದಲ್ಲಿ ಅಡ್ವಾನ್ಸ್ ಇಲ್ದೇನೆ ಬಾಡಿಗೆ ಮನೆ ಸಿಕ್ಕದಷ್ಟು ಸಂತೋಷ ಆಯ್ತು. ಆದ್ರೆ ನೋಡಿ, ಇಷ್ಟು ಮಾತ್ರ ಹೇಳಿದ್ರೆ ಸಾಲದು, ಇನ್ನು ನಿಮ್ಮಿಂದ ನಾನ್ 4 ಮಾತುಗಳನ್ನ ಕೇಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹೇಳ್ಬಿಡಿ ಹೇಳ್ಬಿಡಿ. ನಂಬರ್ 1 ಮಾಲ ಜಾನಕಿಗೆ ತಂಗಿ ಆಗ್ಬೇಕು. ವೆರಿ ಗುಡ್, ವೆರಿ ಗುಡ್. ಹೇಳ್ಬಿಡಿ ಹೇಳ್ಬಿಡಿ. ನಂಬರ್ 2 ಮಾಲ ನನ್ನ ಮಗಳು. ಇಷ್ಟೇನಾ? ನಂಬರ್ 3 ಹೇಳ್ಬಿಡಿ. ನನಗೆ ಮದುವೆಯಾಗಿದ್ರು, ಜಾನಕಿ ಹುಟ್ಟಿದ್ರು, ಅದನ್ನು ಬಚ್ಚಿಟ್ಟು ಮಂಗಳ ಅನ್ನೋ ಹೆಣ್ಣನ್ನ ಪ್ರೀತಿ ಮಾಡಿದೆ. ಮಾಲಾ ಹೊಟ್ಟೆಯಲ್ಲಿದ್ದಾಗಲೇ ಅವಳಿಗೆ ಮೋಸ ಮಾಡಿ ಹೊರಟೋದೆ. ಮಾಲಾ ಇವತ್ತು ತಬ್ಲಿಯಾಗಿದ್ರೆ ಅದಕ್ಕೆ ನಾನು ಕಾರಣ. ವಾಟ್ ಎ ಕನ್ಫೆಷನ್, ವಾಟ್ ಎ ಕನ್ಫೆಷನ್. ನಂಬರ್ 4 ಇನ್ನು ಏನ್ ಹೇಳಿ ಶಂಕರ್? ಎಲ್ಲಾರ ಮುಂದೇನು ನಾನು ಒಪ್ಕೋತಾ ಇದ್ದೀನಿ, ಜಾನಕಿ ಹೇಗೆ ನನ್ನ ಮಗಳು, ಮಾಲಾನು ಹಾಗೆ ನನ್ನ ಮಗಳು. ಆಹಾ, ಥ್ಯಾಂಕ್ ಯು ವೆರಿ ಮಚ್ ಜಸ್ಟಿಸ್ ಜಾನಕಿ ರಾಮಯ್ಯನವರೇ. ಇವತ್ತೇ ನೀವು ನಿಜವಾಗ್ಲೂ ಮನುಷ್ಯರಾಗಿತ್ತು. ಥ್ಯಾಂಕ್ ಯು ಶಂಕರ್. ಮಿಸ್ಟರ್ ಶಂಕರ್, ದಯವಿಟ್ಟು ಹೇಳಿ, ನನ್ನ ಮಗಳು ಜಾನಕಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಪ್ಲೀಸ್ ಹೇಳಿ ಶಂಕರ್. ನಿಮ್ಮ ಜಾನಕಿ ನಾನು ಎಲ್ಲೂ ಬಚ್ಚಿಟ್ಟಿಲ್ಲ. ಅಲ್ಲಿ ನೋಡಿ, ಅಲ್ಲೇ ಇದ್ದಾಳೆ ನಿಮ್ಮ ಜಾನಕಿ.
ನಾನಿಲ್ಲೇ ಇದ್ದೀನಿ ಜಾನಕಿ ಶಂಕರ ಏನು ಇದೆಲ್ಲ ಹೌದಣ್ಣ ಲೋ ರಾಮ ನೀ ತಾಳಿ ಕಟ್ಟಾ ಇರೋದು ಮಾಲಂಗಲ್ಲ ಜಾನಕಿಗೆ ನಮ್ಮ ಜಾನಕಿ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸ್ತೋರ್ಗೆಲ್ಲ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತಾನೆ ನಾನು ಈ ವೇಷ ಹಾಕ್ತಿದ್ದು ಜಾನಕಿ ನಾವು ವಯಸ್ಸಿನಲ್ಲಿ ದೊಡ್ಡವರಾದರೂ ಅಪರಾಧಿಗಳು ಕಣಮ್ಮ ನಮ್ಮನ್ನ ಕ್ಷಮಿಸ್ಬಿಡು ತಾಯಿ ಹಾಗನ್ಬೇಡಿ ಮಾವಯ್ಯ ನಾನೇ ಮಾಲನ್ ಹಾಗೆ ನಟಿಸಿ ನಿಮ್ಮನ್ನೆಲ್ಲ ನೋಯಿಸ್ಬಿಟ್ಟು ಕ್ಷಮಿಸ್ಬಿಡಿ ಮಾವಯ್ಯ ಹಾಗಾದ್ರೆ ಇಷ್ಟು ದಿವಸ ನನ್ನ ಜೊತೆ ತೀರ್ಥಯಾತ್ರೆಗೆ ಬಂದಿದ್ದು ಯಾರು ಮಾಲ 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 ನನ್ನ ಮಗಳು ಮಾಲ ಹೇಳಿ ಅವಾಗ ಜಾನಕಿ ಜಾನಕಿ ಅಂದ್ರೆ ಈಗ ಮಾಲ ಮಾಲ ಅಂತಿದ್ದೀರಾ ಇರಿ ಹೆದರ್ಕೋಬೇಡಿ ಇಲ್ಲೇ ಇದ್ದಾಳೆ ಮಾಲ ಅಮ್ಮ ಮಾಲ ತಗೋ ಪರಾಜ ಬಿಟ್ಟು ಮಾಂಗಲ್ಯಂ ಏನ್ ಬಂತಪ್ಪ ಚಿಕ್ಕಪ್ಪ ನನ್ನ ವಿಷಯ ಕೈಯಲ್ಲಿ ಇಟ್ಕೊಂಡು ಏನೋ ಮಾಡ್ತಿದ್ಯಾ ಕಟ್ಟು ನಡೀಲಿ ಒಂದೇ ಮಂಟಪದಲ್ಲಿ ಎರಡು ಮಾಂಗಲ್ಯ ಧಾರಣೆ ಮಾಂಗಲ್ಯಂ ತಂತು ನಾನೇ ನಾಮ ಮಜೀವ